ಮತ್ತೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇಲ್ಲಿ ಎರಡು ಕೋಟ್ಗಳನ್ನು ಹಾಕಿದ್ದೀನಿ, ಆ ಎರಡು ಕೋಟ್ಗಳನ್ನು ನೋಡ್ತಾ ಈ ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಮೊದಲನೇದ ನೋಡಿ, ನೇಸರನು ತನ್ನ ಪಥವ ಬದಲಿಸುತ್ತಿರಲು ಮಾಗಿಯ ಚಳಿ ಮಾಯವಾಗುತ್ತಿರಲು, ತನ್ನ ಮನದಲ್ಲಿ ಹೊಸ ಚೈತನ್ಯ ಮೂಡುತ್ತಿದೆ, ಹೊಸ ಬೆಳೆ ಹೊಸ ಕ್ರಾಂತಿ ಜಗದಲ್ಲಿ ಹರಡುತ್ತಿದೆ. ಸೊ ಎರಡನೇದು, ಬೆಳಗುತ್ತಿರುವ ಸೂರ್ಯ ನಿಮ್ಮ ಬಾಳಲ್ಲಿ ಸಂತೋಷ ಸಮೃದ್ಧಿ ಸುಖ ಶಾಂತಿಯನ್ನ ಕರುಣಿಸಲಿ, ಉದಯ ರವಿಯ ಬೆಳಕಿನ ಚಿಲುಮೆಯಂತೆ ನಿಮ್ಮ ಬಾಳು ಸಮೃದ್ಧಿಸಲಿ. ಸೊ ಹಾಗೆ ನಮ್ಮೆಲ್ಲರ ಬಾಳು ಸಮೃದ್ಧಿಯನ್ನು ಕಾಣಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತಾ. ಸೊ ಬಹಳಷ್ಟು ಜನ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು, ವಿನಂತಿ ಇತ್ತು. ಸೊ ಒಂದು ಟೆಲಿಗ್ರಾಮ್ ಚಾನಲನ್ನು ಸ್ಟಾರ್ಟ್ ಮಾಡಿ ಸರ್, ಅದರಲ್ಲಿ ಒಂದಷ್ಟು ಅಪ್ಡೇಟ್ಗಳನ್ನು ಒಂದಷ್ಟು PDFಗಳನ್ನು ಶೇರ್ ಮಾಡಿ ಅಂತ ಭಾಳಷ್ಟು ಜನ ವಿನಂತಿಯನ್ನು ಮಾಡ್ಕೊಂಡಿದ್ರಿ. ಹಾಗಾಗಿ ಈ ಸಂಕ್ರಾಂತಿಯ ವಿಶೇಷವಾಗಿ ಹೊಸತನವನ್ನು ನಮ್ಮ ಚಾನಲಲ್ಲಿ ಕೂಡ ಸ್ಟಾರ್ಟ್ ಮಾಡ್ತಾ. ಸೊ ಈ ಒಂದು ಟೆಲಿಗ್ರಾಮ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಜಾಯ್ನ್ ಆಗ್ಬೋದು. ಓಕೆ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೂ ಸಹಿತ ಭಾಳಷ್ಟು ಜನ, ಸೊ ನಾನು ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ ಆಗಿ ಅಂತ ಕೇಳದೇ ಇದ್ದರೂ ಸಹಿತ ಭಾಳ ಜನ ಸಬ್ಸ್ಕ್ರೈಬ್ ಆಗಿದ್ರಿ. ಸೊ ಸುಮಾರು 97,000 ಜನ ಈ ಒಂದು ನಮ್ಮ ಅಮರ್ಸ್ ಕ್ಲಾಸಸ್ ಫ್ಯಾಮಿಲಿಯಲ್ಲಿ ಇದ್ದೀವಿ. ಸೊ ಇನ್ನು ಈ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನು ಆದಷ್ಟು PDFಗಳನ್ನು ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಹೋಗಿ ಜಾಯ್ನ್ ಆಗ್ಬೋದು. ಓಕೆ, ಸೊ ಹೀಗೆ ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ವಿಡಿಯೋ January 2022 ಮೂರನೇ ಭಾಗದ ವಿಡಿಯೋ ಆಗುತ್ತೆ, ಈ ಒಂದು ಪ್ರಚಲಿತ ಘಟನೆಗಳ ಮೇಲೆ. ಹಾಗಾದರೆ ಇದು ಒಟ್ಟಾರೆಯಾಗಿ ಈ ಒಂದು ಸೀರೀಸ್ನ ಕ್ಲಾಸ್ 89. ಇದರಲ್ಲಿ ನಾವು January 2022 ಮೂರನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ಯಾವನ್ನದಾದರೆ, ನೂತನ ಇಸ್ರೋ ಮುಖ್ಯಸ್ಥರಾಗಿ ರಾಕೆಟ್ ವಿಜ್ಞಾನಿ ಎಸ್ ಸೋಮನಾಥ್ ನೇಮಕ, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಡಾಕ್ಟರ್ GL ಹೆಗಡೆ ನೇಮಕಗೊಂಡಿದ್ದಾರೆ, ಚುನಾವಣಾ ಕಾನೂನುಗಳನ್ನು ತಿದ್ದುಪಡಿ ಮಾಡಲು ಲೋಕಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದ ಕಾನೂನು ಸಚಿವ ಕಿರಣ್ ರಿಜಿಜು, 2009 2019 ಅಂದರೆ ಸುಮಾರು 10 ವರ್ಷಗಳ ಅವಧಿಯಲ್ಲಿ ವಿದ್ಯುತ್ ಅಪಘಾತದಿಂದ ಆನೆಗಳು ಅತಿ ಹೆಚ್ಚು ಸಾವುಗಳನ್ನು ದಾಖಲಿಸಿರ್ತಕ್ಕಂಥ ರಾಜ್ಯ ಯಾವುದು. ನೆಕ್ಸ್ಟು, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ಯಾಕ್ಸ್ಕ್ಲೋವಿಡ್ ಎಂಬ ಒಂದು ಅಧಿಕೃತ ಮಾತ್ರೆ ಇದೆ ಅಲ್ವಾ, ಅದು ಯಾವ ರೋಗಕ್ಕೆ ಸಂಬಂಧಿಸಿದೆ, ಮತ್ತು ಓಮನ್ನ ಮಸ್ಕತ್ನಲ್ಲಿ ನಡೆಯಲಿರುವ ಏಷ್ಯಾ ಕಪ್ ಹಾಕಿಗೆ ಭಾರತದ ಮಹಿಳಾ ತಂಡದ ನಾಯಕಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ, ಕನ್ನಡದ ಲೇಖಕ ಹೋರಾಟಗಾರ ಚಂಪಾ ಚಂದ್ರಶೇಖರ್ ಪಾಟೀಲ್ ಅವರು ವಿಧಿವಶರಾಗಿದ್ದಾರೆ, ಭಾರತದ ಚಿಲ್ಲರೆ ಹಣದುಬ್ಬರ 5 ತಿಂಗಳ ಗರಿಷ್ಠ ಮಟ್ಟವನ್ನು ತಲುಪಿದೆ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕಾಗ್ಜಿ ಲೆಮನ್ಸ್ಗೆ ಭೌಗೋಳಿಕ ಸೂಚ್ಯಂಕ ಸದ್ಯದಲ್ಲೇ ದೊರೆಯಲಿದೆ, KC ವ್ಯಾಲಿ ಯೋಜನೆ IAC ವರದಿ ಸಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನವನ್ನು ನೀಡಿದೆ, ವಿವೋ ಬದಲಿಗೆ IPL ಶೀರ್ಷಿಕೆ ಪ್ರಾಯೋಜಕತ್ವವನ್ನು ಅಥವಾ ಟೈಟಲ್ ಸ್ಪಾನ್ಸರ್ಶಿಪ್ ಅನ್ನು ಈಗ ಟಾಟಾ ಕಂಪನಿ ಪಡೆದುಕೊಂಡಿದೆ, ಪ್ರವಾಸಿ ಭಾರತೀಯ ದಿವಸ ಅಂದರೆ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ NRI Day ಅಂತ ಕರಿತೀವಿ, ವಿಶ್ವ ಹಿಂದಿ ದಿನ ಅಂದರೆ ವರ್ಲ್ಡ್ ಹಿಂದಿ ಡೇ, ರಾಷ್ಟ್ರೀಯ ಯುವ ದಿನ ಅಂದರೆ ನ್ಯಾಷನಲ್ ಯೂತ್ ಡೇ, ಮತ್ತು ಸೇನಾ ದಿನ ಅಂದರೆ ಆರ್ಮಿ ಡೇ. ಹೀಗೆ ಈ ಎಲ್ಲ ವಿಚಾರಗಳನ್ನು ನಾವು January 2022 ಈ ಒಂದು ಮೂರನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಇನ್ನು ಈ ಒಂದು ವಿಶೇಷ ಒಂದು ಚೇಂಜಸ್ ಏನು ಮಾಡಿದ್ದೀನಿ ಇಲ್ಲ ಅಂದರೆ ಕ್ವಾಲಿಫಿಕೇಷನ್ ಡೀಟೇಲ್ಸಲ್ಲಿ ಅದೇ ಕ್ವಾಲಿಫಿಕೇಷನ್ನೇ, ಒಂದಷ್ಟು ಆಲ್ಟ್ರೇಷನ್ ಅನ್ನು ಮಾಡಿದ್ದೀನಿ ನೋಡ್ಬೋದು. ಸೊ ಇಂಜಿನಿಯರಿಂಗ್ ಪದವಿ ಪಡೆದಿರ್ತಕ್ಕಂಥದ್ದು ಮತ್ತು ಸ್ನಾತಕೋತ್ತರ ಪದವಿಯ ಡೀಟೇಲ್ಸ್ ಇಲ್ಲಿ ಹಾಕಿದ್ದೀನಿ ಮತ್ತು ಇನ್ನಷ್ಟು ಡೀಟೇಲ್ಸ್ಗಳನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಸೊ ಏನಂದರೆ ಒಂದು ಟ್ರಸ್ಟ್ ಬರಲಿ. ಸೊ ವಿಡಿಯೋವನ್ನು ನೋಡಬೇಕಾದ್ರೆ ಹೌದು ನಾವು ನೋಡ್ತಾ ಇರ್ತಕ್ಕಂಥ ಅಥವಾ ವಿಡಿಯೋನ ಕೇಳ್ತಾ ಇದ್ದೀವಿ ಆ ವ್ಯಕ್ತಿ ನಾವು ಟ್ರಸ್ಟ್ ಮಾಡ್ಬೋದಾ ಇಲ್ವಾ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಪೇಜನ್ನು ಯಾವಾಗಲೂ ನಾನು ಎಲ್ಲ ವಿಡಿಯೋಗಳಲ್ಲಿ ಹಾಕ್ತಾ ಇರ್ತೀನಿ. ಒಂದು ಆಮೇಲೆ ಮೊದಲೇ ಹೇಳ್ದಂಗೆ ಈ ಟೆಲಿಗ್ರಾಮ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ, ಹೋಗಿ ಜಾಯ್ನ್ ಆಗ್ಬೋದು. ಸೊ ಇದು ಯೂಟ್ಯೂಬ್ ಚಾನಲ್ ಲಿಂಕ್ ಆಗುತ್ತೆ. ಸೊ ಇಷ್ಟು ಈ ಒಂದು ಕಿರುಪರಿಚಯ. ಸೊ ಹಾಗಾದರೆ ನೇರವಾಗಿ ನಾವು ಮೂರನೇ ಭಾಗದ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. Question 1, ನೂತನ ಇಸ್ರೋ ಮುಖ್ಯಸ್ಥರಾಗಿ ರಾಕೆಟ್ ವಿಜ್ಞಾನಿ ಎಸ್ ಸೋಮನಾಥ್ ಅವರು ನೇಮಕಗೊಂಡಿದ್ದಾರೆ. ರಾಕೆಟ್ ಸೈಂಟಿಸ್ಟ್ ಎಸ್ ಸೋಮನಾಥ್ ಟು ಬಿ ನ್ಯೂ ಇಸ್ರೋ ಚೀಫ್, ಯಾರನ್ನ ರೀಪ್ಲೇಸ್ ಮಾಡ್ತಾ ಇದ್ದಾರೆ? KShivan ಅವರನ್ನ. ಅಂದರೆ KShivan ಅವರು ಈಗ ಇಸ್ರೋ ಚೀಫ್ ಇದ್ದಾರೆ, ಅವ್ರನ್ನ ರೀಪ್ಲೇಸ್ ಮಾಡಿ ಈಗ ಎಸ್ ಸೋಮನಾಥ್ ಅವರು ನಮ್ಮ ಇಸ್ರೋನ ಹೊಸ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಓಕೆ, ಹಾಗಾದರೆ ಎಸ್ ಸೋಮನಾಥ್ ಅವರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಮತ್ತು ಇಸ್ರೋದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಓಕೆ, ಇಸ್ರೋ ನೂತನ ಮುಖ್ಯಸ್ಥರಾಗಿ ಎಸ್ ಸೋಮನಾಥ್ ನೇಮಕ. ನೋಡಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಅಂದರೆ ಇಸ್ರೋಗೆ ಹೊಸ ಮುಖ್ಯಸ್ಥರನ್ನು ನೇಮಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ.
ಕೇರಳ ಮೂಲದ ಖ್ಯಾತ ರಾಕೆಟ್ ವಿಜ್ಞಾನಿ ಎಸ್ ಸೋಮನಾಥ್ ಅವರು ಇಸ್ರೋದ ಸಾರಥ್ಯವನ್ನು ವಹಿಸಲಿದ್ದಾರೆ. ಹಾಗಾದ್ರೆ ಯಾರು ಈಗ ಇಸ್ರೋದ ನೂತನ ಮುಖ್ಯಸ್ಥರು ಅಂದ್ರೆ ಎಸ್ ಸೋಮನಾಥ್ ಅವರು. ಮತ್ತು ಇವರು ಯಾವ ರಾಜ್ಯದವರು ಅಂತ ಕೇಳ್ಬೋದು, ಎರಡನೇ ಅಂಶ, ಇವರು ಕೇರಳ ರಾಜ್ಯದ ಮೂಲದವರು. ಓಕೆ, ಇನ್ನು ಈ ಒಂದು ಇಸ್ರೋ ಸಾರಥ್ಯದ ಜೊತೆಗೆ ಬಾಹ್ಯಾಕಾಶ ಇಲಾಖೆ ಕಾರ್ಯದರ್ಶಿ ಮತ್ತು ಬಾಹ್ಯಾಕಾಶ ಆಯೋಗದ ಮುಖ್ಯಸ್ಥರ ಹುದ್ದೆಯನ್ನು ಕೂಡ ಸೋಮನಾಥ್ ಅವರು ಮುಂದಿನ 3 ವರ್ಷಗಳ ಅವಧಿಗೆ, ಎಷ್ಟು ವರ್ಷ ಅಂದ್ರೆ ಮುಂದಿನ 3 ವರ್ಷಗಳ ಅವಧಿಗೂ ಕೂಡ ಇವರು ಇಸ್ರೋದ ಅಧ್ಯಕ್ಷರಾಗಿ ಮತ್ತು ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿ ಹಾಗೂ ಬಾಹ್ಯಾಕಾಶ ಆಯೋಗದ ಮುಖ್ಯಸ್ಥರ ಹುದ್ದೆಯನ್ನು ಕೂಡ ಅಲಂಕರಿಸ್ತಾರೆ. ಇನ್ನು ಈ ಇಸ್ರೋ ಸಂಸ್ಥೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಷ್ಟನೇ ಮುಖ್ಯಸ್ಥರಾಗ್ತಾರೆ ಅಂದರೆ 10ನೇ ಮುಖ್ಯಸ್ಥರಾಗ್ತಾರೆ, 10ನೇ ವಿಜ್ಞಾನಿ ಆಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟು. ಅಂದರೆ ಇಸ್ರೋ ಮುಖ್ಯಸ್ಥರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಎಷ್ಟನೇವರು ಅಂದರೆ ಇವರು 10ನೇ ವಿಜ್ಞಾನಿ ಆಗ್ತಾರೆ, ನೆನಪಿಡ್ಬೇಕು. ಓಕೆ, ಸೊ ಇನ್ನು ಇಸ್ರೋ ಬಗ್ಗೆ ತಿಳ್ಕೊಳ್ಳೋದಾದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಅಂತ ಕರಿತೀವಿ. ಇದರ ಪ್ರಧಾನ ಕಚೇರಿ ನಮ್ಮ ಬೆಂಗಳೂರಿನಲ್ಲಿದೆ. 1969 15ನೇ ಆಗಸ್ಟ್ ಅಂದು ಇಸ್ರೋ ಸ್ಥಾಪನೆ ಆಗಿತ್ತು. ಓಕೆ, ಇದು ಯಾವ ಇಲಾಖೆ ಅಡಿಯಲ್ಲಿ ಬರುತ್ತೆ ಅಂದರೆ ನೋಡಿ, ಬಾಹ್ಯಾಕಾಶ ಇಲಾಖೆ ಅಂದರೆ ಕೇಂದ್ರದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್, ನೋಡಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಥವಾ DOS ಅಂತ ಕರಿತೀವಿ, ಇದರ ಅಡಿಯಲ್ಲಿ ಇಸ್ರೋ ಕೆಲಸ ಮಾಡುತ್ತೆ. ಇದು ನೇರವಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಯಾರಿರ್ತಾರೋ ಅವರ ಮೇಲ್ವಿಚಾರಣೆಯಲ್ಲಿ ಬರುತ್ತೆ, ಇದಕ್ಕೆ ಯಾವುದೇ ಮಿನಿಸ್ಟರ್ ಇರಲ್ಲ ಅನ್ನೋದು ಕೂಡ ನೆನ್ಪಿಡ್ಬೇಕು. ಇನ್ನು ಇಸ್ರೋವು ಭಾರತದ ಮೊದಲ ಉಪಗ್ರಹವಾಗಿರ್ತಕ್ಕಂಥ ಆರ್ಯಭಟವನ್ನು 1975 19 ಏಪ್ರಿಲ್ ಅಂದು ಸೋವಿಯತ್ ಒಕ್ಕೂಟದಿಂದ ಉಡಾವಣೆಯನ್ನು ಮಾಡಿತ್ತು ಅನ್ನೋದು ನೆನ್ಪಿಡಬೇಕು. ಇನ್ನು ವಿಕ್ರಮ್ ಸಾರಾಭಾಯಿ ಅವರು ಇಸ್ರೋದ ಪ್ರಥಮ ಚೇರ್ಮನ್ನು, ಕೆ ಶಿವನ್ ಅವರು ಈಗ ನಿಕಟಪೂರ್ವ ಚೇರ್ಮನ್ ಏನಿದ್ರು, ಕೆ ಶಿವನ್ ಅವರು 9ನೇ ಚೇರ್ಮನ್ ಆಗಿದ್ರು, ಈಗ ಎಸ್ ಸೋಮನಾಥ್ ಅವರು 10ನೇ ಚೇರ್ಮನ್ ಆಗಿ ಆಯ್ಕೆ ಆಗಿದ್ದಾರೆ. ಇವೆಲ್ಲವೂ ಕೂಡ ನೆನ್ಪಿಡಬೇಕು. ಇನ್ನು ನಮ್ಮ ಭಾರತ ಕಂಡಿರ್ತಕ್ಕಂಥ ಅತ್ಯದ್ಭುತ ವಿಜ್ಞಾನಿಗಳು ಈ ಒಂದು ಇಸ್ರೋವನ್ನು ಮುನ್ನಡೆಸಿರ್ತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ವಿಕ್ರಮ್ ಸಾರಾಭಾಯಿರವರು 1963 1971 ಈ ಒಂದು ಇಸ್ರೋವನ್ನು ಮುನ್ನಡೆಸಿದರು. ನಂತರ ಪ್ರೊಫೆಸರ್ MGK ಮೆನನ್, ಅದಾದ ನಂತರ ಸತೀಶ್ ಧವನ್ ಅವರು, ಉಡುಪಿ ರಾಮಚಂದ್ರರಾವ್ ಯುವರಾವ್ ಅವರು, ಅವ್ರ ನಂತರ ಕೆ ಕಸ್ತೂರಿ ರಂಗನ್ ಅವರು, ಜಿ ಮಾಧವನ್ ನಾಯರ್, ಕೆ ರಾಧಾಕೃಷ್ಣನ್, ನಮ್ಮ ಕನ್ನಡದ AS ಕಿರಣ್ ಕುಮಾರ್ ಅವರು. ಸೊ ಅದಾದ ನಂತರ ಕೆ ಶಿವನ್ ಮತ್ತು ಈಗ ಎಸ್ ಸೋಮನಾಥ್. ಹೀಗೆ ಒಟ್ಟು 10 ಅತ್ಯದ್ಭುತ ಭಾರತ ಕಂಡಿರತಕ್ಕಂಥ ವಿಜ್ಞಾನಿಗಳು ಇಸ್ರೋವನ್ನು ಮುನ್ನಡೆಸಿದ್ದಾರೆ. ಸೊ ಈ ಒಂದು ವ್ಯಕ್ತಿಗಳ ಸಾಧನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಕಸ್ತೂರಿ ರಂಗನ್ ಅವರು ಸೊ ಹಲವಾರು ಒಂದು ಕಮಿಟಿಗಳ ಮುಖ್ಯಸ್ಥರಾಗಿ ಭಾರತ ಸರ್ಕಾರಕ್ಕೆ ಹಲವಾರು ಒಂದು ಅಧ್ಯಯನ ವರದಿಗಳನ್ನು ನೀಡಿ ಹಲವಾರು ಚೇಂಜಸ್ಗಳನ್ನು ತರೋದಕ್ಕೆ ಕಾರಣರಾಗಿದ್ದಾರೆ. ಅದು ವೆಸ್ಟರ್ನ್ ಗಾಟ್ಸ್ ಆಗಿರ್ಬೋದು ಅಥವಾ ಈಗ ಜಾರಿ ಆಗ್ತಕ್ಕಂಥ NEP ಕೂಡ ಆಗಿರ್ಬೋದು. ಇನ್ನು ಸತೀಶ್ ಧವನ್ ಅವ್ರ ಬಗ್ಗೆ ಆಗಿರ್ಬೋದು. ಸೊ ಇವರೆಲ್ಲರೂ ಅತ್ಯುತ್ತಮ ಕೊಡುಗೆಗಳನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಈಗ ಅವರ ಸಾಲಿಗೆ ಎಸ್ ಸೋಮನಾಥ್ ಅವರು ಕೂಡ ಸೇರ್ತಾ ಇದ್ದಾರೆ, ಇಸ್ರೋದ 10ನೇ ಚೇರ್ಮನ್ ಆಗಿ ಆಯ್ಕೆ ಆಗಿದ್ದಾರೆ. ಓಕೆ, ಎರಡನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿ ಡಾಕ್ಟರ್ GL ಹೆಗಡೆ ನೇಮಕಗೊಂಡಿದ್ದಾರೆ. ಡಾಕ್ಟರ್ GL ಹೆಗಡೆ ಅಪಾಯಿಂಟೆಡ್ ಆಸ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಯಕ್ಷಗಾನ ಅಕಾಡೆಮಿ. ಓಕೆ, ನೋಡಿ, ನ್ಯೂ ಚೇರ್ಮನ್ ಫಾರ್ ದ ಯಕ್ಷಗಾನ ಅಕಾಡೆಮಿ ಯಾರಂದರೆ GL ಹೆಗಡೆ ಮೆಣಕಿ. ನೋಡಿ, GL ಹೆಗಡೆ ಮೆಣಕಿರವರು ಈಗ ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಓಕೆ, ನೋಡಿ, ಇವರೇ GL ಹೆಗಡೆ ಮೆಣಕಿರವರು. ಸೊ ನೆಕ್ಸ್ಟ್ ಹೋಗೋಣ. ಚುನಾವಣಾ ಕಾನೂನುಗಳನ್ನು ತಿದ್ದುಪಡಿ ಮಾಡಲು ಲೋಕಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದ ಕಾನೂನು ಸಚಿವ ಕಿರಣ್ ರಿಜಿಜುರವರು. ಇತ್ತೀಚೆಗೆ ಭಾಳ ಸುದ್ದಿಲಿತ್ತು, ನಮ್ಮ ವೋಟರ್ IDಗೆ ಆಧಾರ್ IDಯನ್ನು ಲಿಂಕ್ ಮಾಡ್ತಕ್ಕಂಥ ಒಂದಷ್ಟು ಸುದ್ದಿಗಳು ಹರಡಿದ್ವು. ಸೊ ಈಗ ಅದ್ರ ಬಗ್ಗೆ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಲು ಕಾನೂನು ಸಚಿವರಾಗಿರ್ತಕ್ಕಂಥ ಕಿರಣ್ ರಿಜಿಜುರವರು ಈಗ ಲೋಕಸಭೆಯಲ್ಲಿ ಒಂದು ಮಸೂದೆಯನ್ನು ಕೂಡ ಮಂಡಿಸಿದ್ದಾರೆ. ಓಕೆ, ಹಾಗಾದರೆ ಏನು ಮಸೂದೆ ಏನಿದೆ ಅದರಲ್ಲಿ ನೋಡ್ತಾ ಹೋಗೋಣ. ಕಿರಣ್ ರಿಜಿಜು ಟೇಬಲ್ಸ್ ಬಿಲ್ ಟು ಅಮೆಂಡ್ ದ ಎಲೆಕ್ಷನ್ ಲಾಸ್ ಇನ್ ಲೋಕಸಭಾ, ಪಿಚಸ್ ದಿ ಸ್ಟಾಪ್ ಬೋಗಸ್ ವೋಟಿಂಗ್ ಮಂತ್ರ. ಅಂದರೆ ಬೋಗಸ್ ವೋಟಿಂಗ್ ಏನಿತ್ತು, ಸೊ ಅದನ್ನು ತಡೆಯೋದಕ್ಕೆ ಈಗ ಲೋಕಸಭೆಯಲ್ಲಿ ಹೊಸ ಮಸೂದೆಯನ್ನು ಮಂಡಿಸಿದರೆ. ಆ ಮಸೂದೆಯ ಹೆಸರು ಚುನಾವಣಾ ಕಾನೂನುಗಳ ತಿದ್ದುಪಡಿ ಮಸೂದೆ 2021. ಇದನ್ನೀಗ ಲೋಕಸಭೆಯಲ್ಲಿ ಮಂಡಿಸಿಯಾಗಿದೆ, ಇನ್ನೇನು ರಾಜ್ಯಸಭೆಯಲ್ಲಿ ಕೂಡ ಮಂಡಿಸ್ತಕ್ಕಂಥ ಮುಂದಿನ ದಿನಗಳಲ್ಲಿ ನೋಡ್ತೀವಿ.
ಮತದಾರರ ಗುರುತಿನ ಚೀಟಿಯನ್ನ ಆಧಾರ್ ಸಂಖ್ಯೆಯೊಂದಿಗೆ ಜೋಡಿಸುವ ಮಸೂದೆಗೆ ಸೋಮವಾರ ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳ ವಿರೋಧದ ನಡುವೆಯೂ ಧ್ವನಿಮತದ ಮೂಲಕ ಅನುಮೋದನೆಯನ್ನು ಪಡೆದಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸುವವರ ಆಧಾರ್ ಸಂಖ್ಯೆ ಪಡೆಯಲು ಚುನಾವಣಾ ನೋಂದಣಿ ಅಧಿಕಾರಿಗಳಿಗೆ ಈಗ ಈ ಮಸೂದೆ ಅನುಕೂಲವನ್ನು ಒದಗಿಸುತ್ತೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚರ್ಚೆಗಳು ಬರ್ತವೆ, ಅಪ್ಡೇಟ್ಸ್ಗಳು ಬರ್ತವೆ, ಆವಾಗ ನೋಡ್ತಾ ಹೋಗೋಣ. ಓಕೆ, ನಾಲ್ಕನೇ ಪ್ರಶ್ನೆ, ಪರಿಸರ ಸಚಿವಾಲಯದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 2009 2019 ಅಂದರೆ ಸುಮಾರು 10 ವರ್ಷಗಳ ಕಾಲಾವಧಿಯಲ್ಲಿ ವಿದ್ಯುತ್ ಅಪಘಾತದಿಂದ ಆನೆಗಳು ಅತಿ ಹೆಚ್ಚು ಸಾವುಗಳನ್ನು ಕಂಡಿರ್ತಕ್ಕಂಥ ರಾಜ್ಯ ಯಾವುದು ಅನ್ನೋದು ಪ್ರಶ್ನೆ ಆಗುತ್ತೆ. ಆ್ಯಸ್ ಪರ್ ದ ರೀಸೆಂಟ್ ಡೇಟಾ ಫ್ರಮ್ ದ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ, ವಿಚ್ ಸ್ಟೇಟ್ ಹ್ಯಾಸ್ ರೆಕಾರ್ಡೆಡ್ ದಿ ಹೈಯೆಸ್ಟ್ ಡೆತ್ಸ್ ಆಫ್ ಎಲಿಫೆಂಟ್ಸ್ ಡ್ಯೂ ಟು ದ ಎಲೆಕ್ಟ್ರೋಕ್ಯೂಷನ್ ಡ್ಯೂರಿಂಗ್ ದ 2009 and 2019? ಅಂದರೆ ಒಡಿಸ್ಸಾ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಗುಜರಾತ್ ಅಂದರೆ ಸರಿಯಾದ ಉತ್ತರ ಒಡಿಸ್ಸಾ ರಾಜ್ಯವಾಗುತ್ತೆ. ಓಕೆ, ಈ ಒಡಿಸ್ಸಾ ರಾಜ್ಯವು ಅತಿ ಹೆಚ್ಚು ಒಂದು ಆನೆಗಳ ಸಾವನ್ನು ಕಳೆದ ಒಂದು ದಶಕದಲ್ಲಿ ಕಂಡಿದೆ ಅಂತಕ್ಕಂಥದ್ದು. ಓಕೆ, ನೋಡಿ, ಇಂಡಿಯಾ ಸಾವ್ ಟೋಟಲಿ 600 ಆನೆಗಳು ಈ ಒಂದು ಎಲೆಕ್ಟ್ರಿಕ್ ಶಾಕಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. ಅದರಲ್ಲಿ ಕರ್ನಾಟಕ, ಒಡಿಸ್ಸಾ ಮತ್ತು ಕರ್ನಾಟಕ ಒಡಿಸ್ಸಾದಲ್ಲಿ ಹೆಚ್ಚಿದೆ. ಅರುಣಾಚಲ ಪ್ರದೇಶ, ತ್ರಿಪುರ, ಮಹಾರಾಷ್ಟ್ರದಲ್ಲಿ ಯಾವುದೇ ಒಂದು ಆನೆಗಳು ಈ ಎಲೆಕ್ಟ್ರಿಕ್ ಶಾಕಿಂದ ಸತ್ತಿಲ್ಲ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಓಕೆ, ಒಟ್ಟಾರೆಯಾಗಿ 600 ಎಲಿಫೆಂಟ್ಗಳು, ಅದರಲ್ಲಿ ಕರ್ನಾಟಕದಲ್ಲಿ 116, ಒಡಿಸ್ಸಾದಲ್ಲಿ 117, ಅಸ್ಸಾಮಲ್ಲಿ 105, ಅರುಣಾಚಲ ಪ್ರದೇಶ, ತ್ರಿಪುರ ಮತ್ತು ಮಹಾರಾಷ್ಟ್ರಗಳಲ್ಲಿ ಯಾವುದೇ ಒಂದು ಸಾವು ಆನೆಗಳ ಸಾವು ಕಂಡಿಲ್ಲ. ಓಕೆ, ಇನ್ನು ಆನೆಗಳ ಬಗ್ಗೆ ಅಥವಾ ಎಲಿಫೆಂಟ್ಗಳ ಬಗ್ಗೆ ಮಾತಾಡೋದಾದರೆ 2017 ಕೊನೆಯ ಒಂದು ಸರ್ವೆ ಬಂದಿತ್ತು. ಈಗ 2022 ಇನ್ನೊಂದು ಸರ್ವೆ ಬರುತ್ತೆ, ಆನೆಗಳ ಗಣತಿ ಒಟ್ಟು 5 ವರ್ಷಗಳಿಗೆ ನಡೆಯುತ್ತೆ. ಈಗ 2017 ಸರ್ವೆ ಪ್ರಕಾರ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕವೇ ಆಗಿದೆ, ಸುಮಾರು 6,000 ಆನೆಗಳು. 7ನೇ ಸ್ಥಾನದಲ್ಲಿ ಅಸ್ಸಾಂ ಇದೆ, 3ನೇ ಸ್ಥಾನದಲ್ಲಿ ಕೇರಳವಿದೆ. ಓಕೆ, ಹಾಗಾಗಿ ಅತಿ ಹೆಚ್ಚಿನ ಆನೆಗಳು ಎಲ್ಲಿದ್ದಾವೆ ಅಲ್ಲಿ ಅತಿ ಹೆಚ್ಚಿನ ಸಾವು ಕೂಡ ಕಂಡು ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಓಕೆ, ಇನ್ನು 12 ವರ್ಲ್ಡ್ ಎಲಿಫೆಂಟ್ ಡೇ ಆಗುತ್ತೆ, ವಿಶ್ವ ಆನೆ ದಿನ. ಸೊ ಇನ್ನು ಆನೆಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೋಡೋದಾದರೆ, ವಿಶ್ವ ಆನೆ ದಿನ 12 ಆದರೆ ಎಲಿಫೆಂಟ್ ರಾಜ್ಯ ಪ್ರಾಣಿಯಾಗಿ ಹೊಂದಿರತಕ್ಕಂಥ ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತು ಜಾರ್ಖಂಡ್ ಇದ್ದಾವೆ. ಇನ್ನು ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ. ಇಡೀ ನಮ್ಮ ಭಾರತದಲ್ಲಿ ಎಲಿಫೆಂಟ್ ರಿಸರ್ವ್ಗಳ ಸಂಖ್ಯೆ 32, ಮೈಕ್ ಸೈಟ್ಗಳ ಸಂಖ್ಯೆ 10. ಮೊದಲ ಎಲಿಫೆಂಟ್ ರಿಸರ್ವ್ ಜಾರ್ಖಂಡ್ನ ಸಿಂಗ್ಭೂಮ್ ಆನೆ ಮೀಸಲಾಗುತ್ತೆ. ಸೊ ಇವೆಲ್ಲವನ್ನು ನೆನಪಿಡೋಣ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ಯಾಕ್ಸ್ ಕ್ಲೋವಿಡ್, ನೋಡಿ, ಪ್ಯಾಕ್ಸ್ ಕ್ಲೋವಿಡ್ ಎಂಬ ಒಂದು ಅಧಿಕೃತ ಮಾತ್ರೆ ಆಗುತ್ತೆ. ಈ ಮಾತ್ರೆ ಯಾವ ರೋಗದ ವಿರುದ್ಧ ನಾವು ಸೇವಿಸಬೇಕು ಅನ್ನೋದು ಪ್ರಶ್ನೆ ಆಗುತ್ತೆ. ಓಕೆ, ಪ್ಯಾಕ್ಸ್ ಕ್ಲೋವಿಡ್ ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ ರೀಸೆಂಟ್ಲಿ ಈಸ್ ದ ಫಸ್ಟ್ ಆಥರೈಸ್ಡ್ ಪಿಲ್ ಅಗೇನ್ಸ್ಟ್ ವಿಚ್ ಡಿಸೀಸ್, ಅಂದರೆ COVID-19, ಕಾರ್ಡಿಯೋ ವ್ಯಾಸ್ಕ್ಯುಲಾರ್ ಡಿಸೀಸ್, ನ್ಯೂಮೋಕಲ್ ಡಿಸೀಸ್, ಏಡ್ಸ್ ಅಂದರೆ ಸರಿಯಾದ ಉತ್ತರ COVID-19 ವಿರುದ್ಧದ ಒಂದು ಮಾತ್ರೆ ಆಗುತ್ತೆ. ಯಾವುದು? ಪ್ಯಾಕ್ಸ್ ಕ್ಲೋವಿಡ್ ಅಂತಕ್ಕಂಥದ್ದು. ಓಕೆ, ಯಾವ ಥರ ಇರುತ್ತೆ ಅದು ನೋಡಿ. ಸೊ ಇದು ಫೈಜರ್ ಎನ್ನುವ ಒಂದು ಕಂಪನಿ ತಯಾರಿಸಿರ್ತಕ್ಕಂಥ ಒಂದು ಅಧಿಕೃತ ಮಾತ್ರೆ ಪ್ಯಾಕ್ಸ್ ಕ್ಲೋವಿಡ್. ಸೊ ಇತ್ತೀಚೆಗೆ ನಾವು ಮರ್ಕ್ ಬಗ್ಗೆ ಮಾತಾಡಿದ್ವಿ. ಮರ್ಕ್ ಅವರು ಮೋನೋಪಿರಾವಿರ್ ಎನ್ನುವ ಒಂದು ಮಾತ್ರೆಯನ್ನು ರಿಲೀಸ್ ಮಾಡಿದರೆ ಅದು ಭಾರತದಲ್ಲಿ ನಮ್ಮ ಭಾರತ ಸರ್ಕಾರ ಕೂಡ ಅದನ್ನು ಅನುಮೋದನೆ ಮಾಡಿದೆ. ಸೊ ಮರ್ಕ್ನ ಮೋನೋಪಿರಾವಿರ್, ಫೈಜರ್ನ ಪ್ಯಾಕ್ಸ್ ಕ್ಲೋವಿಡ್, ಇವೆಲ್ಲವೂ ಮಾತ್ರೆಗಳಾಗ್ತವೆ, ನಾಟ್ ವ್ಯಾಕ್ಸಿನ್ ಅಲ್ಲ, ಇಂಜೆಕ್ಷನ್ ಅಲ್ಲ, ಬದಲಾಗಿ ಮಾತ್ರೆಗಳು. ಇವು ಕೂಡ ಆ್ಯಂಟಿ ಕೋವಿಡ್ ಮಾತ್ರೆಗಳಾಗ್ತವೆ. ಸೊ ಇನ್ನು ಇದ್ರ ಬಗ್ಗೆ ಅಮೆರಿಕದ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಏನಿದೆಯೋ ಅವರು ಅಪ್ರೂವಲನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪ್ಯಾಕ್ಸ್ ಕ್ಲೋವಿಡನ್ನು ತಯಾರಿಸಿರ್ತಕ್ಕಂಥ ಕಂಪನಿ ಯಾವುದು? ಫೈಜರು. ಮೋನೋಪಿರವಿರನ್ನು ತಯಾರಿಸಿರ್ತಕ್ಕಂಥ ಕಂಪನಿ ಮರ್ಕ್ ಅವರು, ನೆನಪಿಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6, ಓಮನ್ನನ್ನು ಮಸ್ಕತ್ನಲ್ಲಿ ಏಷ್ಯಾ ಕಪ್ ಮಹಿಳಾ ಹಾಕಿ ನಡೀತಾ ಇದೆ, ಅದರಲ್ಲಿ ಭಾರತ ತಂಡ ಕೂಡ ಭಾಗವಹಿಸ್ತಾ ಇದೆ. ಇಲ್ಲಿ ಏನು ಸುದ್ದಿ ಅಂದರೆ, ಭಾರತದ ಮಹಿಳಾ ಹಾಕಿ ತಂಡದ ನಾಯಕಿಯಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂದರೆ ಸವಿತಾ ಪೂನಿಯಾರವರು. ನೋಡಿ, ಸವಿತಾ ಪೂನಿಯಾರವರು ಈಗ ಭಾರತದ ಮಹಿಳಾ ಹಾಕಿ ತಂಡದ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ, ಮತ್ತು ಏಷ್ಯಾ ಕಪ್ನ ಒಂದು ಭಾಗವಾಗಿರ್ತಕ್ಕಂಥ ಭಾರತ ತಂಡದ ನಾಯಕಿಯಾಗಿ ಸವಿತಾ ಪುನಿ ಆಯ್ಕೆಯಾಗಿದ್ದಾರೆ. ಅದೆಲ್ಲಿ ನಡೀತಾ ಇದೆ ಅಂದರೆ ಓಮನ್ನ ಮಸ್ಕತ್ತಲ್ಲಿ ನಡೀತಾ ಇದೆ. ನೋಡಿ, ಸವಿತಾ ನೇಮ್ಡ್ ಕ್ಯಾಪ್ಟನ್ ಆಫ್ ಇಂಡಿಯನ್ ವಿಮೆನ್ ಹಾಕಿ ಟೀಮ್ ಫಾರ್ ಏಷ್ಯಾ ಕಪ್ ಇನ್ ಮಸ್ಕತ್. ಓಕೆ,
ಸೊ ಜನರಲಿ ಯಾರಿದ್ದಾರೆ ಇವಾಗ ಅಂದರೆ ನಮ್ಮ ಭಾರತ ತಂಡದ ನಿಯಮಿತ ನಾಯಕಿ ಯಾರು ಅಂದರೆ ರಾಣಿ ರಾಮ್ಪಾಲ್ ಅವರು. ಅವರು ಗಾಯಗೊಂಡಿದ್ದಾರೆ, ಹಾಗಾಗಿ ಈಗ ನಮ್ಮ ಗೋಲ್ ಕೀಪರ್ ಆಗಿರ್ತಕ್ಕಂಥ ಸವಿತಾ ಪೂನಿಯರ್ ಅವರು ಭಾರತದ ಮಹಿಳಾ ಹಾಕಿ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಇನ್ನು ಈ ಒಂದು ಏಷ್ಯಾ ಕಪ್ ಹಾಕಿ ಎಲ್ಲಿ ನಡೀತಾ ಇದೆ ಅಂದರೆ ಓಮನ್ನಲ್ಲಿ ನಡೀತಾ ಇದೆ, ಓಮನ್ನ ಮಸ್ಕತ್ತಲ್ಲಿ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 7. ಕನ್ನಡದ ಲೇಖಕ ಹೋರಾಟಗಾರ ಚಂದ್ರಶೇಖರ್ ಪಾಟೀಲ್ ಚಂಪಾ ವಿಧಿವಶರಾಗಿದ್ದಾರೆ. ಸೊ ನೀವೆಲ್ಲ ನ್ಯೂಸಲ್ಲಿ ನೋಡಿದ್ರಿ. ಸಂಕ್ರಮಣದ ಪ್ರೊಫೆಸರ್ ಚಂಪಾ ಇನ್ನಿಲ್ಲ. ಕನ್ನಡ ನಾಡು ನುಡಿಯ ವಿಷಯದಲ್ಲಿ ನಿಷ್ಕಪಟ ಹೋರಾಟದ ಅಚಲ ಕಲಿ, ಯಾರ ಹಂಗಿಗೂ ಒಳಗಾಗದ ಸತ್ಯ ನಿಷ್ಠುರಿ, ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ತಮ್ಮ ಹರಿತ ಕಾವ್ಯ ಮೊನಚು ಅಕ್ಷರಗಳ ಬಾಣ ಬಿಟ್ಟು ನಾಡಿನ ಜನರನ್ನ ಸದಾ ಎಚ್ಚರದಲ್ಲಿಡುತ್ತಿದ್ದ ಚಂದ್ರಶೇಖರ ಪಾಟೀಲ ನಮ್ಮೆಲ್ಲರ ಚಂಪ ಇನ್ನಿಲ್ಲ. ಓಕೆ, ಹಾಗಾದರೆ ಇವರು ಗೋಕಾಕ ಚಳುವಳಿ ಬಂಡಾಯ ಚಳುವಳಿಯ ಒಂದು ಗಟ್ಟಿ ಆಧಾರ ಸ್ತಂಭಗಳಲ್ಲೊಬ್ಬರಾಗಿದ್ದರು ಚಂಪಾರವರು. ತಾವು ನಂಬಿಕೊಂಡಿದ್ದ ಆದರ್ಶಗಳಿಗೆ ಬದ್ಧರಾಗಿ ಬದುಕಿದವರು ಕವಿ ನಾಟಕಕಾರರು ನಮ್ಮ ಪ್ರೊಫೆಸರ್ ಚಂಪಾರವರು. ಹಾಗಾದರೆ ಇವರು 1939 ಜೂನ್ 18 ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಅತ್ತಿಮತ್ತೂರು ಎನ್ನುವ ಊರಿನಲ್ಲಿ ಜನಿಸ್ತಾರೆ. 2022 ಜನವರಿ 10 ಮರಣವನ್ನು ಹೊಂದುತ್ತಾರೆ. ಇವರ ಕಾವ್ಯನಾಮ ಚಂಪಾ. ಇವರು ಲೇಖಕರು, ಪ್ರಾಧ್ಯಾಪಕರು, ಸಂಘಟನಾಕಾರರು, ಅಂಕಣಕಾರರು ಆಗಿದ್ದರು. ಕತೆ, ಕವನ, ಕಾದಂಬರಿ, ನಾಟಕ, ಸಂಪಾದನೆ, ಅಂಕಣ, ಹೀಗೆ ಹಲವಾರು ವಿಭಾಗಗಳಲ್ಲಿ ಕನ್ನಡ ಸಾಹಿತ್ಯಕ್ಕೆ ಹಲವಾರು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿದರು. ಇವರು ಜನರಲ್ ಆಗಿ ಬಂಡಾಯ ಸಾಹಿತ್ಯ ಮತ್ತು ನವೋದಯ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಕಂಡುಬರ್ತಾರೆ. ಓಕೆ, ಇನ್ನು ಇವರ ನಾಟಕಗಳು, ಸಂಪಾದಿತ ಕೃತಿಗಳು ಕೇಳ್ಬೋದು. ನಾಟಕಗಳು ಕೊಡೆಗಳು, ಅಪ್ಪ, ಕುಂಟ ಕುಂಟ ಕುರುವತ್ತಿ, ಗುರ್ತಿನವರು, ಟಿಂಗರ ಬುಡ್ಡಣ್ಣ, ಕತ್ತಲ ರಾತ್ರಿ, ಗೋಕರ್ಣದ ಗೌಡಸಾನಿ, ಜಗದಂಬೆಯ ಬೀದಿ ನಾಟಕ, ಬುರುಡಿ ಬಾಬನ ವಸ್ತ್ರಾಪರಣ ಪವಾಡ, ನಳ ಕವಿಯ ಮಸ್ತಾಭಿಷೇಕ, ಒಂದಿ ಮಾಗದ, ಇವು ನಾಟಕಗಳಾಗ್ತವೆ. ಇನ್ನು ನಾವು ಸಂಪಾದಿತ ಕೃತಿಗಳ ಬಗ್ಗೆ ನೋಡೋದಾದರೆ ಸಂಕ್ರಮಣ ಕಾವ್ಯ, ಗಾಂಧಿ ಗಾಂಧಿ, ಜೂನ್ 75 - ಮಾರ್ಚ್ 77, ಬಂಡಾಯ ಮತ್ತು ಸಾಹಿತ್ಯ, ನೆಲ್ಸನ್ ಮಂಡೇಲಾ, ಕನ್ನಡ ನಾಡಿಗೊಂದು ಪ್ರಾದೇಶಿಕ ಪಕ್ಷ, ಹೀಗೆ ಇವೆಲ್ಲವೂ ಸಂಪಾದಿತ ಕೃತಿಗಳು. ಇನ್ನು ವಿಶೇಷವಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಂಕ್ರಮಣ ಎನ್ನುವ ಒಂದು ಪತ್ರಿಕೆಯನ್ನು ಕೂಡ ತರ್ತಾರೆ. ಗಿರಡ್ಡಿ ಗೋವಿಂದರಾಜ ಮತ್ತು ಸಿದ್ದಲಿಂಗ ಪಟ್ಟಣಶೆಟ್ಟಿಯವರ ಜೊತೆಗೂಡಿ 1964 ಸಂಕ್ರಮಣ ಎನ್ನುವ ಪತ್ರಿಕೆಯನ್ನು ತರ್ತಾರೆ. ಅದು ಆ ಕಾಲದಲ್ಲಿ ಬಹಳ ಸುದ್ದಿಯಲ್ಲಿರ್ತಕ್ಕಂಥ ಪತ್ರಿಕೆ ಆಗಿತ್ತು. ಇನ್ನು ಇವರು ಕನ್ನಡ ಸಾಹಿತ್ಯ ಪರಿಷತ್ತು ಕಸಾಪ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ಚಂದ್ರಶೇಖರ ಪಾಟೀಲ ಚಂಪರವರು. ಓಕೆ, ಇನ್ನು ಕ್ವಶನ್ ನಂಬರ್ 8 ಹೋಗೋಣ. ಭಾರತದ ಚಿಲ್ಲರೆ ಹಣದುಬ್ಬರವು ಡಿಸೆಂಬರ್ನಲ್ಲಿ 5.59% ಏರುವ ಮೂಲಕ ಕಳೆದ 5 ಗರಿಷ್ಠ ಮಟ್ಟವನ್ನು ತಲುಪಿದೆ. ಇಂಡಿಯಾ ರೀಟೇಲ್ ಇನ್ಫ್ಲೇಷನ್ ರೈಸಸ್ ಟು 5.59% ಇನ್ ಡಿಸೆಂಬರ್, ಇಟ್ಸ್ 5-month ಹೈ. ಹಾಗಾದರೆ ನೋಡಿ, ಹಣದುಬ್ಬರ ಹೆಚ್ಚಳಾಗ್ತಾ ಇದೆ, ಕೈಗಾರಿಕಾ ಉತ್ಪಾದನೆ ಇಳಿಕೆ ಆಗ್ತಾ ಇದೆ. ಹಣದುಬ್ಬರ ಹೆಚ್ಚಿದಂತೆಲ್ಲ ನಮ್ಮ ಜೇಬು ಖಾಲಿ ಆಗುತ್ತೆ, ಯಾಕಂದರೆ ಪ್ರತಿಯೊಂದು ವಸ್ತುಗಳು ಏರ್ತಾ ಇದ್ದಾವೆ. ಈಗ ಸಪೋಸ್ ಒಂದು ಆಯಿಲ್ ಪ್ಯಾಕೆಟನ್ನು ತರಬೇಕಾದ್ರೆ ಹಿಂದೆ 8 ರೂಪಾಯಿ ಕೊಡ್ತಾ ಇದ್ವಿ, ಇವಾಗ 8 ಕೊಡ್ತೀವಿ. ಒಂದು ಗ್ಯಾಸನ್ನು ತರಬೇಕಾದ್ರೆ ಹಿಂದೆ 8 ಮಾಡ್ತಾ ಇದ್ವಿ ಖರ್ಚು, ಇವಾಗ 8 ಆಗುತ್ತೆ. ಹೀಗೆ ಪ್ರತಿಯೊಂದನ್ನು, ಅದು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇನ್ನೆಲ್ಲ ಇವೆಲ್ಲವನ್ನು ಏರೋದನ್ನು ನಾವು ಹಣದುಬ್ಬರದ ಹೆಚ್ಚಳ ಅಂತ ಕರಿತೀವಿ. ಹಣದುಬ್ಬರ ಅಥವಾ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆದಂತೆಲ್ಲ ನಮ್ಮ ಜೇಬು ಖಾಲಿ ಆಗುತ್ತೆ, ಆಗ ನಮ್ಮ ದುಡಿಮೆ ಸಾಕಾಗಲ್ಲ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಓಕೆ, ಇನ್ನು ಡಿಸೆಂಬರ್ ತಿಂಗಳಿನಲ್ಲಿ ಚಿಲ್ಲರೆ ಹಣದುಬ್ಬರ ದರವು 6 ಗರಿಷ್ಠ ಮಟ್ಟವಾದ ಶೇಕಡ 5.59% ತಲುಪಿದೆ. ಆಹಾರ ವಸ್ತುಗಳು ಮತ್ತು ಇಂಧನದ ಬೆಲೆ ಹೆಚ್ಚಳ ಆಗಿದ್ದು ಇದಕ್ಕೆ ಕಾರಣ. ಆಹಾರ ವಸ್ತುಗಳು ಇಲ್ಲೇ ನಾವು ಮಾತಾಡಿದ್ವಿ, ಆಯಿಲ್ ಪ್ಯಾಕೆಟ್ ಆಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳಾಗಿರ್ಬೋದು. ಇನ್ನು ಪೆಟ್ರೋಲ್ ಡೀಸೆಲ್ಗಳು ಏನಿದ್ದಾವೆ, ಇಂಧನ, ಗ್ಯಾಸು, ಇವೆಲ್ಲವೂ ಹೆಚ್ಚಿಗೆ ಆಗಿರೋದ್ರಿಂದ ಆಬ್ವಿಯಸ್ಲಿ ಅದೆಲ್ಲವೂ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಓಕೆ, ಗ್ರಾಹಕ ಬೆಲೆ ಸೂಚ್ಯಾಂಕ ಅಥವಾ CPI ಅಂತ ಕರಿತೀವಿ. ಹಿಂದೆ ಅದು 4.91% ಇತ್ತು ನವೆಂಬರಲ್ಲಿ, ಡಿಸೆಂಬರಲ್ಲಿ 5.59% ಏರಿದೆ. ಓಕೆ, ಇನ್ನಷ್ಟು ಲಾಕ್ಡೌನ್ ಏನಾದರೂ ಬಂದರೆ ಇನ್ನಷ್ಟು ಹಣದುಬ್ಬರ ಹೆಚ್ಚಳ ಆಗುತ್ತೆ, ನಮ್ಮ ಕೈಗಾರಿಕಾ ಉತ್ಪಾದನೆ ಕಡಿಮೆ ಆಗುತ್ತೆ ಅನ್ನೋದು ನೆನಪಿಡಬೇಕು. ಓಕೆ, ಒಟ್ಟಾರೆಯಾಗಿ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ NSOದವರು ಈ ಒಂದು ಇನ್ಫ್ಲೇಷನ್ ರೇಟನ್ನು CPIಯನ್ನು, ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ರಿಲೀಸ್ ಮಾಡ್ತಾರೆ. ಇದು ಕೇಂದ್ರದ ಮಿನಿಸ್ಟ್ರಿ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ MoSPI ಅಡಿಯಲ್ಲಿ ಬರುತ್ತೆ. ಈಗ ಡಿಸೆಂಬರ್ 2021 ಪ್ರಕಾರ CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಗ್ರಾಹಕ ಬೆಲೆ ಸೂಚ್ಯಾಂಕವು 5.59 ಇದೆ. ಇದೇ ಒಂದು ಗ್ರಾಹಕ ಬೆಲೆ ಸೂಚ್ಯಾಂಕ ನವೆಂಬರ್ ತಿಂಗಳಲ್ಲಿ 4.91 ಇತ್ತು. ಇದರಲ್ಲಿ ಇನ್ನೊಂದು ಬರುತ್ತೆ
ಫುಡ್ ಪ್ರೈಸ್ ಇಂಡೆಕ್ಸು ಅದು 4.05 ಇತ್ತು, ಈಗ 4.05 ಈಗಿದೆ. ಹಿಂದೆ ಕಳೆದ ತಿಂಗಳು ಭಾಳ ಕಡಿಮೆ ಇತ್ತು ಅನ್ನೋದಿಲ್ಲ, ನಾವು ಗಮನಿಸಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕಾಗ್ಜಿ ಲೆಮನ್ಗಳು, ಇಲ್ಲೊಂಥರ ಇಲ್ಲಿ ನಾವು ಭೌಗೋಳಿಕ ಸೂಚ್ಯಾಂಕವನ್ನು ಮಾತಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಎಲ್ಲ ಎಕ್ಸಾಮಲ್ಲಿ ಭೌಗೋಳಿಕ ಸೂಚ್ಯಾಂಕದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಬರ್ತಾನೆ ಇದ್ದಾವೆ. ಹಾಗಾಗಿ ಭೌಗೋಳಿಕ ಸೂಚ್ಯಾಂಕ ಅಥವಾ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಏನಿದೆಯೋ ಅದ್ರ ಬಗ್ಗೆ ಬಂದಾಗ ಸ್ವಲ್ಪ ನಾವು ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಲ್ಲಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಲೆಮನ್ಗಳನ್ನು ಬೆಳೀತಾರೆ, ಅವುಗಳಿಗೆ ನಾವು ಕಾಗ್ಜಿ ಲೆಮನ್ ಅಥವಾ ಕಾಗ್ಜಿ ನಿಂಬೆ ಹಣ್ಣು ಅಂತ ಕರಿತೀವಿ ಅಲ್ವಾ. ಸೊ ಅದಕ್ಕೆ ಈಗ ಭೌಗೋಳಿಕ ಸೂಚ್ಯಾಂಕ ಸದ್ಯದಲ್ಲೇ ದೊರೆಯಲಿದೆ ಅಂತಕ್ಕಂಥ ಒಂದು ಆರ್ಟಿಕಲ್ ಬಂದಿತ್ತು, ಅದಕ್ಕೋಸ್ಕರ ಈ ಕ್ವಶನ್ ಹಾಕಿದ್ದೀನಿ. ಇಂಡೀಸ್ ಅಂದರೆ ವಿಜಯಪುರ ಜಿಲ್ಲೆಯ ಇಂಡಿಯಲ್ಲಿರ್ತಕ್ಕಂಥ ಕಾಗ್ಜಿ ಲೆಮನ್ ಮಂತ್ಸ್ ಅವೇ ಫ್ರಮ್ ದ ಗೆಟಿಂಗ್ ಜಿ ಐ ಟ್ಯಾಗ್, ಅಂದರೆ ಕೆಲವೇ ಮಂತ್ಗಳಲ್ಲಿ ಈಗ ಜಿ ಐ ಟ್ಯಾಗು ದೊರಕುತ್ತೆ. ಓಕೆ ನೋಡಿ, ಇಂಡಿ ನಿಂಬೆ ಹಣ್ಣಿಗೆ ಶೀಘ್ರದಲ್ಲಿಯೇ ಭೌಗೋಳಿಕ ಸೂಚ್ಯಾಂಕ ಟ್ಯಾಗ್ ಇನ್ನೂ ಸಿಕ್ಕಿಲ್ಲ. ಸೊ ಅದರ ಸುದ್ದಿಲಿದೆ, ನೆನ್ಪಿಡೋಣ, ಸಿಕ್ಕಾಗ ಇನ್ನಷ್ಟು ಡೀಟೇಲ್ಸ್ ಅನ್ನು ಅದ್ರ ಬಗ್ಗೆ ಹೇಳ್ತೀನಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಿಂಬೆಹಣ್ಣಿನ ಕಣಜವಾಗಿದೆ, ಇದಕ್ಕೆ ಎಲ್ಲೆಡೆ ಭಾರಿ ಬೇಡಿಕೆ ಇದೆ. ಹೀಗಾಗಿ ಈ ನಿಂಬೆಗೆ ಶೀಘ್ರದಲ್ಲೇ ಜಿ ಐ ಟ್ಯಾಗ್ ಅಥವಾ ಭೌಗೋಳಿಕ ಸೂಚ್ಯಾಂಕ ಲಭಿಸಲಿದೆ. ಇದನ್ನ ಕಾಗ್ಜಿ ನಿಂಬೆ ಎಂದೇ ಜನಪ್ರಿಯಗೊಳಿಸಿದ್ದು ಮಣಿಪುರದ ಕಚ್ಚೈ ನಿಂಬೆಯ ನಂತರ. ನೋಡಿ, ಮಣಿಪುರದ ಈಗ ಮಣಿಪುರದಲ್ಲಿ ಒಂದು ನಿಂಬೆಹಣ್ಣಿನ ತಳಿ ಇದೆ, ಅದನ್ನೇನಂತ ಕರಿತೀವಿ, ಕಚ್ಚೈ. ನೋಡಿ, ಕಚ್ಚೈ ನಿಂಬೆ ಅಂತ ಕರಿತೀವಿ. ಇದಕ್ಕೆ ಜಿ ಐ ಟ್ಯಾಗ್ ಸಿಕ್ಕಿದೆ. ಜಿ ಐ ಟ್ಯಾಗ್ ಸಿಕ್ಕಿರ್ತಕ್ಕಂಥ ನಿಂಬೆಹಣ್ಣಿನ ತಳಿಗಳಲ್ಲಿ ಇದೇ ಮಣಿಪುರದ ಕಚ್ಚೈ ನಿಂಬೆ ಮೊದಲನೇದು. ಅದಾದ ನಂತರ ಈಗ ನಮ್ಮ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಇಂಡಿಯೆಯ ವಿಶೇಷವಾಗಿರ್ತಕ್ಕಂಥ ಈ ಕಾಗ್ಜಿ ಅಲ್ವಾ, ಕಾಗ್ಜಿ ನಿಂಬೆಹಣ್ಣು, ಕಾಗ್ಜಿ ನಿಂಬೆಹಣ್ಣಿಗೆ ಮತ್ತೆ ಜಿ ಐ ಟ್ಯಾಗ್ ಸಿಕ್ಕರೆ ಇದು ಎರಡನೇದಾಗುತ್ತೆ. ಅಥವಾ ಕಾಗ್ಜಿ ಅಂತಾರೋ ಏನಂತಾರೋ, ಈಗ ನೀವು ವಿಜಯಪುರದಿಂದ ವಿಡಿಯೋ ನೋಡ್ತಾ ಇದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ಲೋಕಲ್ ಇರೋರಿಗೆ ಜಾಸ್ತಿ ಆ ಒಂದು ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಓಕೆ ಸರಿ, ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ. ಇನ್ನು ಈ ವಿಶೇಷ ತಳಿಯ ನಿಂಬೆಹಣ್ಣಿನ ಗುಣಮಟ್ಟಕ್ಕೆ ಸಂಬಂಧಪಟ್ಟ ಎಲ್ಲ ಅನುಮಾನಗಳು ಈಗ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಚೆನ್ನೈನಲ್ಲಿ ಏನು ಜಿ ಐ ಕಚೇರಿ ಇದೆಯೋ ಅದು ಒಂದಷ್ಟು ಪ್ರಶ್ನೆಗಳನ್ನು ಕೇಳುತ್ತಾ ಆ ಪ್ರಶ್ನೆಗಳಿಗೆ ನಾವೆಲ್ಲ ಉತ್ತರವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಿಂಬೆ ಅಭಿವೃದ್ಧಿ ಮಂಡಳಿಯವರು. ಓಕೆ, ಸೊ ಹಾಗಾಗಿ ಇಡೀ ನಮ್ಮ ರಾಷ್ಟ್ರದಲ್ಲಿ ನಿಂಬೆ ಉತ್ಪಾದನೆಯಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ನಿಂಬೆ ಉತ್ಪಾದನೆಯಲ್ಲಿ ಕರ್ನಾಟಕ 4ನೇ ಸ್ಥಾನದಲ್ಲಿದೆ ಮತ್ತು ವಿಜಯಪುರ ಜಿಲ್ಲೆಯು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ನಿಂಬೆಯನ್ನು ಬೆಳೀತಕ್ಕಂಥ ಒಂದು ಜಿಲ್ಲೆಯಾಗಿದೆ. ಅದರಲ್ಲೂ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ನಮ್ಮ ರಾಜ್ಯದ ಶೇಕಡ 40% ನಿಂಬೆಹಣ್ಣಿನ ಒಂದು ಉತ್ಪಾದನೆ ಇಂಡಿ ತಾಲೂಕಲ್ಲಿ ಆಗುತ್ತೆ. ಸೊ ಈಗ ಏನು ನೆನ್ಪಿಡಬೇಕು, ಕಾಗ್ಜಿ ನಿಂಬೆ ಅದು ವಿಜಯಪುರದ ನಿಂಬೆಯ ವಿಶೇಷ. ಇನ್ನೊಂದು ಮಣಿಪುರದ ಕಚ್ಚೈ ನಿಂಬೆ ಇದೆ. ನೋಡಿ, ಮಣಿಪುರದ ಕಚ್ಚೈ ಲೆಮನ್ನು ಈ ಥರ ಇರುತ್ತೆ, ನಮ್ಮ ಇಂಡಿಯ ಕಾಗ್ಜಿ ಲೆಮನ್ ಈ ಥರ ಇರುತ್ತೆ. ಇವೆರಡು ಇದಕ್ಕೆ ಜಿ ಐ ಟ್ಯಾಗ್ ಆಲ್ರೆಡಿ ಸಿಕ್ಕಿದೆ, ಇನ್ನು ನಮ್ಮ ಕಾಗ್ಜಿ ಲೆಮನ್ಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಜಿ ಐ ಟ್ಯಾಗು ಸಿಗುತ್ತೆ. ಓಕೆ ನೋಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 10. ಕೆ ಸಿ ವ್ಯಾಲಿ ಯೋಜನೆ ಭಾಳ ಸುದ್ದಿಲಿದೆ, ಎಕ್ಸಾಮಲ್ಲಿ ಕೂಡ ಬಂದಿತ್ತು ಮೊನ್ನೆ. ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ ಯಾವ ಜಿಲ್ಲೆಗೆ ಸಂಬಂಧಿಸಿದೆ ಅಂತ ನಾನು ಕೂಡ ಭಾಳ ವಿಡಿಯೋಗಳಲ್ಲಿ ಆಗಾಗ ಹೇಳಿದ್ದೆ ಒಂದು 3-4 ಸಲ. ಸೊ ಕ್ವಶನ್ ಬಂದಿತ್ತು, ನಿಮಗೆಲ್ಲ ಗೊತ್ತಿದೆ. ಓಕೆ, ಸೊ ಐ ಎ ಎಸ್ ಸಿ ವರದಿ ಸಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ. ಇಲ್ಲೇನಾಗಿತ್ತು, ಹೈಕೋರ್ಟ್ ಒಂದು ನಿರ್ದೇಶನವನ್ನು ಮಾಡಿತ್ತು ಐ ಎ ಎಸ್ ಸಿಗೆ, ಒಂದಷ್ಟು ಕಮಿಟಿಯನ್ನು ಮಾಡಿ ಈ ಕೆ ಸಿ ವ್ಯಾಲಿ ಯೋಜನೆಯಿಂದ ಪರಿಸರಕ್ಕೆ ಏನಾದರೂ ತೊಂದರೆ ಇದೆಯಾ ಅಂತ ನೀವು ಅಧ್ಯಯನವನ್ನು ಮಾಡಿ ವರದಿ ಕೊಡಿ ಅಂತ ಕೇಳಿತ್ತು. ಸೊ ಐ ಎ ಎಸ್ ಸಿ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಈಗ ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ, ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರು. ಆ ವರದಿಯನ್ನು ಈಗ ಹೈಕೋರ್ಟ್ಗೆ ಸಲ್ಲಿಸಿ ಅಂತ ಹೈಕೋರ್ಟು ನಿರ್ದೇಶನವನ್ನು ಮಾಡಿದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ. ನೋಡಿ, ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ ಹೈಕೋರ್ಟ್ ಡೈರೆಕ್ಟ್ ಸ್ಟೇಟ್ ಗೌರ್ಮೆಂಟ್ ಟು ಸಬ್ಮಿಟ್ ದ ಐ ಎ ಎಸ್ ಸಿ ರಿಪೋರ್ಟ್. ಓಕೆ, ಕೆ ಸಿ ವ್ಯಾಲಿ ಯೋಜನೆ ಐ ಎ ಎಸ್ ಸಿ ವರದಿ ಸಲ್ಲಿಕೆಗೆ ಸರ್ಕಾರಕ್ಕೆ ನಿರ್ದೇಶನವನ್ನು ಕೋರ್ಟು ಹೇಳಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕೆರೆಗಳಿಗೆ ಸಂಸ್ಕರಿಸಿದ ನೀರು ಹರಿಸುವ ಕೆ ಸಿ ವ್ಯಾಲಿ ಯೋಜನೆ. ಕೆ ಸಿ ಅಂದರೆ ನೋಡಿ, ಕೋರಮಂಗಲ, ಏನು ಮೊದಲನೇದು ಕೆ ಅಂದರೆ ಕೋರಮಂಗಲ, ಸಿ ಅಂದರೆ ಚೆಲ್ಲಘಟ್ಟ. ಬೆಂಗಳೂರಲ್ಲಿ ಓಡಾಡಿರೋ ಗೊತ್ತಿರುತ್ತೆ, ಕೋರಮಂಗಲ ಎಲ್ಲಿ ಬರುತ್ತೆ, ಚೆಲ್ಲಘಟ್ಟ ಎಲ್ಲಿ ಬರುತ್ತೆ ಅಂತ. ಸೊ ಅಲ್ಲಿ ಏನು ದೊಡ್ಡದಾಗಿರ್ತಕ್ಕಂಥ ಒಂದು ನದಿ ಥರ ಹರಿತಾವಲ್ವ ಡ್ರೈನೇಜು, ಆ ಡ್ರೈನೇಜ್ ನೀರನ್ನು ಸಂಸ್ಕರಿಸಿ ಈ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ
ಕೆರೆಗಳಿಗೆ ಹರಿಸುವ ಮುಖಾಂತರ ಅಲ್ಲಿರುವ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಯೋಜನೆಯೇ ಕೆಸಿ ವ್ಯಾಲಿ ಯೋಜನೆ, ಕೋರಮಂಗಲ ಚಲ್ಲಘಟ್ಟ ವ್ಯಾಲಿ ಯೋಜನೆ ಆಗುತ್ತೆ. ಸೊ ಇದರಿಂದ ಪರಿಸರಕ್ಕೇನಾದರೂ ತೊಂದರೆ ಆಗುತ್ತಾ ಅಥವಾ ಪರಿಸರಕ್ಕಾಗುವ ದುಷ್ಪರಿಣಾಮಗಳ ಬಗ್ಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಏನಿದೆಯೋ ಅವರು ವರದಿಯನ್ನು ಸಿದ್ಧಪಡಿಸುವಂತೆ ಹಿಂದೆ ಹೈಕೋರ್ಟ್ ನಿರ್ದೇಶನವನ್ನು ನೀಡಿತ್ತು. ಈಗ ಆ ಒಂದು ವರದಿ ಕೂಡ ಸರ್ಕಾರದ ಹತ್ರ ಇದೆ. ಅದನ್ನು ನಮಗೆ ಅಂದರೆ ಹೈಕೋರ್ಟ್ಗೆ ಸಲ್ಲಿಸಿ ಅಂತ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ರಿತುರಾಜ್ ಓಕ್ ಅವರು ಈಗ ಆ ಒಂದು ವಿಭಾಗೀಯ ಪೀಠ ನಿರ್ದೇಶನವನ್ನು ನೀಡಿದೆ. ನೋಡೋಣ ಅದರಲ್ಲಿ ಏನು ರಿಪೋರ್ಟಲ್ಲಿ ಏನಿದೆ, ಅದರಿಂದ ಏನು ಮುಂದೆ ಇನ್ಫಾರ್ಮೇಷನ್ ಬರುತ್ತೆ ಮುಂದೆ ನೋಡೋಣ. ಓಕೆ, ಈ 2020 ಮಾರ್ಚ್ 8 ನಡೆದಿರ್ತಕ್ಕಂಥ ಸಿವಿಲ್ PSI ಎಕ್ಸಾಮಲ್ಲೂ ಮತ್ತು ಇತ್ತೀಚೆಗೆ ಯಾವುದೋ ಒಂದು ಎಕ್ಸಾಮಲ್ಲೂ ಕೂಡ ಕೇಳಿದ್ರು, ಕೆಸಿ ವ್ಯಾಲಿ ಟ್ರೀಟೆಡ್ ವಾಟರ್ ಪ್ರಾಜೆಕ್ಟು ಯಾವ ಜಿಲ್ಲೆಯ ಜೊತೆ ಸಂಬಂಧಿಸಿದೆ ಅಂದರೆ ಬೆಳಗಾವಿ, ಚಿತ್ರದುರ್ಗ, ಗದಗ, ಕೋಲಾರ. ಅಂದರೆ ಕೋಲಾರ ಸರಿಯಾದ ಉತ್ತರವಾಗಿತ್ತು. ಕೋಲಾರ, ಚಿಕ್ಕಬಳ್ಳಾಪುರದ ಹಲವಾರು ಕೆರೆಗಳು ಮತ್ತು ಈವನ್ ಬೆಂಗಳೂರು ಗ್ರಾಮಾಂತರದ ಕೆಲವೊಂದು ಕೆರೆಗಳ ಒಂದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಪ್ರಾಜೆಕ್ಟೇ ಕೆಸಿ ವ್ಯಾಲಿ ಪ್ರಾಜೆಕ್ಟ್ ಆಗುತ್ತೆ. ಓಕೆ, ಇದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವಾರು ಕೆರೆಗಳು ಮತ್ತು ಕೋಲಾರ ಜಿಲ್ಲೆಯ ಹಲವಾರು, ಒಟ್ಟು 134 ಅಂದಾಜು 130 ಕೆರೆಗಳ ಒಂದು ಅಂತರ್ಜಲ ಮಟ್ಟವನ್ನು ಏರಿಸ್ತಕ್ಕಂಥ 1342 ಕೋಟಿ ಪ್ರಾಜೆಕ್ಟ್ ಆಗುತ್ತೆ. ಅದರಲ್ಲಿ 6 ಪಂಪ್ ಹೌಸ್ಗಳಿರ್ತವೆ, 124 ಕಿಲೋಮೀಟರ್ ಲೆಂತ್ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗುತ್ತೆ. ನೋಡಿ ಅದು ಯಾವ ಥರ ಇದೆ ಅಂತ ಸ್ಕೀಮ್ ಕೂಡ ಇಲ್ಲಿದೆ. ಕೋಲಾರ ತಾಲೂಕಿನ 41 ಕೆರೆಗಳು, ಬಂಗಾರಪೇಟೆ ತಾಲೂಕಿನ 10 ಕೆರೆಗಳು, ಮಾಲೂರು, ಮುಳುಬಾಗಿಲು, KGF, ಶ್ರೀನಿವಾಸ್ಪುರ, ಚಿಂತಾಮಣಿ, ಸೊ ಅಲ್ಲೆಲ್ಲ ಹಲವಾರು ಕೆರೆಗಳಿದ್ದಾವೆ. ಅಲ್ಲಿ ನೀರಿನ ಅಭಾವ ಇರೋದ್ರಿಂದ ಆ ಒಂದು ಸಂಸ್ಕರಿಸಿದ ನೀರನ್ನು ಬೆಂಗಳೂರಿನಿಂದ ಕೆಸಿ ವ್ಯಾಲಿ ಪ್ರಾಜೆಕ್ಟನ್ನು ತೆಗೆದುಕೊಂಡು ಹೋಗಿ ಈ ಒಂದು ಕೆರೆಗಳ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಒಂದು ಪ್ರಯತ್ನವನ್ನು ಈ ಕೆಸಿ ವ್ಯಾಲಿ ಪ್ರಾಜೆಕ್ಟ್ ಮಾಡ್ತಾ ಇದೆ. ಇದರಿಂದ ಪರಿಸರಕ್ಕೆ ಏನಾದರೂ ತೊಂದರೆ ಆಗುತ್ತಾ, ದುಷ್ಪರಿಣಾಮಗಳಿದ್ದಾವೆ ಅನ್ನೋದಕ್ಕೆ IAC ಮುಖಾಂತರ ಒಂದು ವರದಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಹೈಕೋರ್ಟು ತೆಗೆದುಕೊಳ್ತಾ ಇದ್ದಾವೆ. ಓಕೆ, ಇನ್ನು ಕ್ವಶನ್ ನಂಬರ್ 11, ವಿವೋ ಬದಲಿಗೆ IPL ಶೀರ್ಷಿಕೆ ಪ್ರಾಯೋಜಕವನ್ನು ಟಾಟಾ ಕಂಪನಿ ಪಡೆದಿದೆ. ಟಾಟಾ ರೀಪ್ಲೇಸಸ್ ವಿವೋ ಆಸ್ IPL ಟೈಟಲ್ ಸ್ಪಾನ್ಸರ್ ಫಾರ್ ಫೈನಲ್ 2 ಇಯರ್ಸ್. ನೋಡಿ, ನಾವೇನಂತ ಕರಿತಾ ಇರ್ತೀವಿ ಜನರಲ್ ಆಗಿ, ವಿವೋ IPL ಅಂತ ಕರಿತಾ ಇದ್ವಿ. ಸೊ ಲಾಸ್ಟ್ ಇಯರ್ ಅಂದರೆ ಅದಕ್ಕಿಂತ ಹಿಂದೆ ಡ್ರೀಮ್ 11 IPL ಅಂತ ಕರೆದಿದ್ವಿ ಅಲ್ವಾ, ಡ್ರೀಮ್ 11 IPL. ನೆಕ್ಸ್ಟ್ ವಿವೋ IPL ಆಗಿತ್ತು, ಇನ್ಮುಂದೆ ನಾವು ಟಾಟಾ IPL ಅಂತ ಕರಿತೀವಿ ಅಷ್ಟೇ. ಏನಂದರೆ ಶೀರ್ಷಿಕೆ ಪ್ರಾಯೋಜಕತ್ವ ಅಥವಾ ಟೈಟಲ್ ಸ್ಪಾನ್ಸರ್ಶಿಪ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಾದರೆ IPLಗೆ ಟಾಟಾ ಹೇಳಿದ ವಿವೋ, ವಿವೋ ಟಾಟಾ ಹೇಳೋಯ್ತು, ಆ ಟಾಟಾ ಈ ಒಂದು IPL ಶೀರ್ಷಿಕತೆಯನ್ನು ಪಡೆದಿದೆ. ಓಕೆ, ಚೀನಾ ಮೂಲದ ಮೊಬೈಲ್ ಕಂಪನಿ ವಿವೋಗೆ ನೀಡಲಾಗಿದ್ದ IPLನ ಶೀರ್ಷಿಕೆ ಪ್ರಾಯೋಜಕತ್ವ ಹಕ್ಕು ಭಾರತೀಯ ಮೂಲದ ಬಹು ಉದ್ಯಮ ಸಂಸ್ಥೆ ಟಾಟಾಗೆ ವರ್ಗಾವಣೆಯಾಗಿದೆ. ಇದರ ಬಗ್ಗೆ IPL ಆಡಳಿತ ಮಂಡಳಿಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಓಕೆ, 2018 ವಿವೋ 5 ವರ್ಷಗಳವರೆಗೆ ಈ ಒಂದು ಟೈಟಲ್ ಸ್ಪಾನ್ಸರ್ಶಿಪ್ಪನ್ನು ಪಡೆದಿತ್ತು. ಅಂದರೆ 2018 ವಿವೋ IPL ಅಂತಲೇ ಕರಿಬೇಕಾಗಿತ್ತು. ಮಧ್ಯದಲ್ಲಿ ಏನಾಯಿತು, ಕಳೆದ ವರ್ಷದಿಂದ ನಾವು ಚೀನಾ ಮತ್ತು ಭಾರತ ಸಂಘರ್ಷ ಆಗಿರೋದ್ರಿಂದ 2020 ಭಾರತ ಮತ್ತು ಚೀನಾ ನಡುವೆ ಗಡಿ ತಂಟೆ ಉಂಟಾದ ಕಾರಣಕ್ಕೆ ವಿವೋ ಕಂಪನಿಯಿಂದ BCCI ಹೊರಗಿಟ್ಟಿತ್ತು. ಆ ವರ್ಷ ಯಾರಿಗೆ ಕೊಟ್ಟರು, ಡ್ರೀಮ್ 11 ಅವರಿಗೆ 220 ಕೋಟಿ ರೂಪಾಯಿಗಳಿಗೆ ಪ್ರಾಯೋಜಕತ್ವವನ್ನು ಕೊಟ್ಟಿದ್ದರು. ಅಂದರೆ ಲಾಸ್ ಆಗಿತ್ತು ಯಾರು BCCIಗೆ, ಆ್ಯಕ್ಚುಲಿ 440 ಕೋಟಿಗೆ ಪ್ರತಿ ವರ್ಷಕ್ಕೆ ಕೊಡಲಾಗಿತ್ತು ಯಾರಿಗೆ, ವಿವೋಗೆ. ಆದರೆ 2020 ಡ್ರೀಮ್ 11 ಕೊಟ್ಟಿದ್ದರು, ಬಟ್ ಅನಿವಾರ್ಯ ಕಾರಣದಿಂದಾಗಿ 220 ಕೋಟಿಗೆ ಕೊಟ್ಟಿದ್ದರು, 220 ಕೋಟಿ ಲಾಸ್ ಆಗಿತ್ತು ಯಾರಿಗೆ, BCCIಗೆ. ನಂತರ ಈಗ 440 ಕೋಟಿ ಏನಿತ್ತಲ್ವ, ಅದ್ರ ಬದಲಾಗಿ ಮತ್ತೆ 130 ಕೋಟಿ ರೂಪಾಯಿಗಳನ್ನು ಹೆಚ್ಚಿಸಿ ಒಟ್ಟು 570 ಕೋಟಿ ರೂಪಾಯಿಗೆ ಈಗ ಟಾಟಾ ಕಂಪನಿ ಟೈಟಲ್ ಸ್ಪಾನ್ಸರ್ಶಿಪ್ಪನ್ನು ಪಡಿತಾ ಇದೆ. ಸೊ ಅಷ್ಟು ನೆನ್ಪಿಟ್ಟರು ಸಾಕು. ಇನ್ನೊಂದು ಅಪ್ಡೇಟ್ ಇದೆ ಇಲ್ಲಿ, ಒಟ್ಟು 8 ತಂಡಗಳು IPL ಅಲ್ಲಿ ಆಡ್ತಾ ಇದ್ವು, ಈಗ 2022 ಒಟ್ಟು 10 ತಂಡಗಳು ಆಡ್ತವೆ. ಹೊಸದಾಗಿ RPSG ಗ್ರೂಪು ಲಕ್ನೋ ತಂಡದ ಮಾಲೀಕತ್ವವನ್ನು ಪಡೆದಿದೆ. ಒಂದು, ಎರಡನೇದು CVC ಕ್ಯಾಪಿಟಲ್ ಸಂಸ್ಥೆ ಅಹಮದಾಬಾದ್ನ ತಂಡದ ಒಂದು ಫ್ರಾಂಚೈಸಿಯನ್ನು ಪಡೆದಿದೆ. ಹಾಗಾದರೆ 2 ಹೊಸ ಟೀಮ್ಗಳು ಯಾವುದ್ಯಾವುದು, ಒಂದು ಲಕ್ನೋ ಅಲ್ವಾ, ಒಂದು ಲಕ್ನೋ, ಎರಡನೇದು ಅಹಮದಾಬಾದ್.
ಇನ್ನು ಲಕ್ನೌ ಟೀಮ್ನ ಒಂದು ಫ್ರಾಂಚೈಸಿ ಯಾರು ಅಂದರೆ ಆರ್ ಪಿ ಎಸ್ ಜಿ ಗ್ರೂಪ್. ಇವೆಲ್ಲ ವೆರಿ ಇಂಪಾರ್ಟೆಂಟ್, ಆರ್ ಪಿ ಎಸ್ ಜಿ ಗ್ರೂಪು. ಇನ್ನು ಅಹಮದಾಬಾದ್ನ ಒಂದು ಫ್ರಾಂಚೈಸಿ ಯಾರಂದರೆ ಸಿ ವಿ ಸಿ ಕ್ಯಾಪಿಟಲ್ ಸಂಸ್ಥೆಯು ಈ ಒಂದು ಅಹಮದಾಬಾದ್ ತಂಡವನ್ನು ಮತ್ತು ಆರ್ ಪಿ ಎಸ್ ಜಿ ಗ್ರೂಪು ಲಕ್ನೌ ತಂಡವನ್ನು ಪರ್ಚೇಸ್ ಮಾಡಿದೆ. ಹಾಗಾಗಿ 2022ನೇ ಐ ಪಿ ಎಲ್ ಟೂರ್ನಿಯನ್ನು ನಾವು ಟಾಟಾ ಐ ಪಿ ಎಲ್ ಅಂತ ಕರಿಬೇಕು. ಮತ್ತು 2022ರ ಐ ಪಿ ಎಲ್ ಟೂರ್ನಿಯಲ್ಲಿ ಎಷ್ಟು ತಂಡಗಳು ಭಾಗವಹಿಸ್ತಾವೆ ಅಂದರೆ 10 ತಂಡಗಳು. ಹೊಸದಾಗಿ ಭಾಗವಹಿಸ್ತಾ ಇರತಕ್ಕಂಥ ಎರಡು ತಂಡಗಳು ಯಾವಂದರೆ ಲಕ್ನೌ, ಇನ್ನೊಂದು ಅಹಮದಾಬಾದ್. ಮತ್ತು ಅವುಗಳನ್ನು ಯಾರು ಪರ್ಚೇಸ್ ಮಾಡಿದ್ದಾರೆ ಕೂಡ ನೆನಪಿಡಬೇಕು. ಓಕೆ, ಸೊ ಒಟ್ಟಾರೆಯಾಗಿ 10 ತಂಡಗಳ ಒಂದು ಲಿಸ್ಟನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಮೊದಲನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸು, ಎರಡನೇದು ಡೆಲ್ಲಿ ಕ್ಯಾಪಿಟಲ್ಸು, ಮೂರನೇದು ಕೋಲ್ಕತ್ತಾ ನೈಟ್ ರೈಡರ್ಸ್, ನಾಲ್ಕನೇದು ಮುಂಬೈ ಇಂಡಿಯನ್ಸ್, ಐದನೇದು ನೋಡಿ ಪಂಜಾಬ್ ಕಿಂಗ್ಸ್ ಇಲೆವೆನ್ ಅಥವಾ ಕಿಂಗ್ಸ್ ಇಲೆವೆನ್ ಪಂಜಾಬ್ ಅಂತ ಕರಿತೀವಿ. ನೆಕ್ಸ್ಟು ರಾಜಸ್ಥಾನ್ ರಾಯಲ್ಸು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ ರೈಸರ್ಸ್ ಹೈದರಾಬಾದ್, ಇವು 8 ಟೀಮ್ಗಳಿದ್ದವು. ಈಗ ಮತ್ತೆ ಹೊಸದಾಗಿ ಈಗ ಅಹಮದಾಬಾದ್ ಅವರು ಮತ್ತು ಲಕ್ನೌ ಟೀಮ್ಗಳು ಜಾಯ್ನ್ ಆಗ್ತಾ ಇದ್ದಾವೆ. ಓಕೆ, ಇನ್ನು ಕ್ವಶನ್ ನಂಬರ್ 12, ಪ್ರವಾಸಿ ಭಾರತೀಯ ದಿವಸ್ 2022 ಪ್ರವಾಸಿ ಭಾರತೀಯ ದಿವಸ್ ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ ಎನ್ ಆರ್ ಐ ಡಿ ಅಂತ ಕರಿತೀವಿ, ಯಾವ ದಿನ ಆಚರಣೆ ಮಾಡ್ತೀವಿ ಅಂದರೆ ಜನವರಿ 9. ಪ್ರತಿ ವರ್ಷ ನಾವು ಜನವರಿ 9ರಂದು ಪ್ರವಾಸಿ ಭಾರತೀಯ ದಿವಸ್ ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ ಎನ್ ಆರ್ ಐ ಡಿ ಅಂತ ಕರಿತೀವಿ. ಉದ್ದೇಶ ಏನಿದೆ ಅಂದರೆ ಭಾರತದ ಅಭಿವೃದ್ಧಿಗೆ ಸಾಗರೋತ್ತರ ಭಾರತೀಯ ಸಮುದಾಯದ ಕೊಡುಗೆಯನ್ನು ಗುರುತಿಸಲು 2003ರಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. 2022ನೇ ಸಾಲಿನದು 17ನೇ ಪ್ರವಾಸಿ ಭಾರತೀಯ ದಿವಸ ಆಗುತ್ತೆ. ಯಾಕೆ ಆಚರಣೆ ಮಾಡಬೇಕು ನಾವು ಅಂದರೆ ಜನವರಿ 9ನೇ ಯಾಕೆ ಅಂದರೆ ಜನವರಿ 9, 1915ರಂದು ದಕ್ಷಿಣ ಆಫ್ರಿಕಾದಿಂದ ಮುಂಬೈಗೆ ಮಹಾತ್ಮ ಗಾಂಧೀಜಿಯವರು ಮರಳಿ ಬರ್ತಾರೆ. ಮರಳಿ ಬರೋದ್ರ ಜೊತೆಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿ ಹಲವಾರು ಚಳವಳಿಗಳನ್ನು ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡೋದ್ರಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಹಾಗಾಗಿ ಅವರು ಭಾರತಕ್ಕೆ ಮರಳಿ ಬಂದಿದ್ದಕ್ಕೆ ನಮಗೆ ಸ್ವಾತಂತ್ರ್ಯ ಅಂದರೆ ಸ್ವಾತಂತ್ರ್ಯ ತಂದುಕೊಡೋದ್ರಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ನಮ್ಮ ಸಾಗರೋತ್ತರ ಭಾರತೀಯರ ಒಂದು ಸಮುದಾಯದ ಕೊಡುಗೆ ಏನಿದೆ ನಮ್ಮ ಭಾರತಕ್ಕೆ ಅದನ್ನು ಗುರುತಿಸಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಮುಂಬೈಗೆ ಮರಳಿ ಬಂದಿರತಕ್ಕಂಥ 9ನೇ ಜನವರಿಯನ್ನೇ ನಾವು ನಮ್ಮ ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆಯನ್ನು ಮಾಡ್ತೀವಿ. ಓಕೆ, ನಾನ್ ರೆಸಿಡೆಂಟ್ ಡೇ ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ ಡೇ ಅಂತ ಕರಿತೀವಿ ಅಥವಾ ಪ್ರವಾಸಿ ಭಾರತೀಯ ದಿವಸ ಅಂತ. ಇನ್ನು ಈ ಒಂದು 2022ನೇ ವರ್ಷದ ಥೀಮ್ ಏನಿದೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ, ನಾನು ಟ್ರೈ ಮಾಡಿದೆ ಸಿಕ್ಕಲಿಲ್ಲ. ಓಕೆ, ಸೊ ಅಸೈನ್ಮೆಂಟ್ ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 13, ವಿಶ್ವ ಹಿಂದಿ ದಿನ 2022 ಅಥವಾ ವರ್ಲ್ಡ್ ಹಿಂದಿ ಡೇ. ಓಕೆ, ಸೊ ಜನವರಿ 10ನ ನಾವು ವಿಶ್ವ ಹಿಂದಿ ದಿನ ಅಂತ ಆಚರಣೆ ಮಾಡ್ತೀವಿ. ವಿಶ್ವದಾದ್ಯಂತ ಹಿಂದಿ ಪ್ರಚಾರಕ್ಕಾಗಿ ಸೂಕ್ತ ವಾತಾವರಣವನ್ನು ಸೃಷ್ಟಿಸಬೇಕು ಅಂತಕ್ಕಂಥದ್ದು ಉದ್ದೇಶವಾಗುತ್ತೆ. ಮತ್ತು ವಿಶ್ವದಲ್ಲಿ ಹಿಂದಿಯನ್ನು ಒಂದು ಪ್ರಚಲಿತ ಭಾಷೆಯನ್ನಾಗಿ ಪ್ರಸ್ತುತಪಡಿಸಲು ಜನವರಿ 10ನ ನಾವು ಪ್ರತಿ ವರ್ಷ ವಿಶ್ವ ಹಿಂದಿ ದಿನ ಅಂತ ಆಚರಣೆ ಮಾಡ್ತೀವಿ. ಇಲ್ಲಿ ವಿಶ್ವ ಹಿಂದಿ ದಿನ ಜನವರಿ 10 ಆದರೆ ನೋಡಿ, ನ್ಯಾಷನಲ್ ಹಿಂದಿ ಡೇ ಅಥವಾ ರಾಷ್ಟ್ರೀಯ ಹಿಂದಿ ದಿನವನ್ನು ಸೆಪ್ಟೆಂಬರ್ 14ರಂದು ಆಚರಣೆ ಮಾಡ್ತೀವಿ. ಯಾಕೆ ಸೆಪ್ಟೆಂಬರ್ 14ರಂದು ಅಂದರೆ 1949 ಸೆಪ್ಟೆಂಬರ್ 14ರಂದು ಹಿಂದಿಯನ್ನು ಅಫೀಷಿಯಲ್ ಲ್ಯಾಂಗ್ವೇಜ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯವರು ಅಕ್ಸೆಪ್ಟ್ ಮಾಡ್ತಾರೆ, ಒಂದು ಅಪ್ರೂವಲನ್ನು ಸ್ಟಾಟಸನ್ನು ಕೊಡ್ತಾರೆ. ಹಾಗಾಗಿ ಅದೇ ದಿನ ಸೆಪ್ಟೆಂಬರ್ 14ನ ನಮ್ಮ ಭಾರತದಲ್ಲಿ ನಾವು ನ್ಯಾಷನಲ್ ಹಿಂದಿ ಡೇ ಅಥವಾ ರಾಷ್ಟ್ರೀಯ ಹಿಂದಿ ದಿನ ಅಂತ ಆಚರಣೆ ಮಾಡ್ತೀವಿ. ಆದರೆ ವರ್ಲ್ಡ್ ಹಿಂದಿ ದಿನ ಜನವರಿ 10 ನೆನ್ಪಿಡ್ಬೇಕು, ವರ್ಲ್ಡ್ ಹಿಂದಿ ಡೇ ಜನವರಿ 10. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 14, ರಾಷ್ಟ್ರೀಯ ಯುವ ದಿನ 2022 ನ್ಯಾಷನಲ್ ಯೂತ್ ಡೇ 2022 ಅಥವಾ NYD ಅಂತ ಕರಿತೀವಿ. ಓಕೆ, ಸೊ ಯಾವ ದಿನ ಆಚರಣೆ ಮಾಡ್ತೀವಿ? ಜನವರಿ 12ನ ನಮ್ಮ ರಾಷ್ಟ್ರದಲ್ಲಿ ನಾವು ರಾಷ್ಟ್ರೀಯ ಯುವ ದಿನವಾಗಿ ಆಚರಣೆ ಮಾಡ್ತೀವಿ. ಸೊ ನೋಡಿ, ಜನವರಿ 12 ವಿವೇಕಾನಂದರ ಜನ್ಮದಿನವಾಗಿರ್ತಕ್ಕಂಥ ಜನವರಿ 12ನ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಯುವ ದಿನವಾಗಿ ಅಥವಾ ನ್ಯಾಷನಲ್ ಯೂತ್ ಡೇ ಆಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ವಿವೇಕಾನಂದರ ತತ್ವಶಾಸ್ತ್ರ ಮತ್ತು ಅವರ ಜೀವನ ಶೈಲಿ ಹಾಗೂ ಅವರ ಆದರ್ಶಗಳು ನಮ್ಮ ಭಾರತದ ಯುವಜನಾಂಗಕ್ಕೆ ಉತ್ತಮ ಪ್ರೇರಣೆ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಪ್ರತಿ ವರ್ಷ ಜನವರಿ 12ನ ವಿವೇಕಾನಂದರ ಒಂದು ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಒಂದು 2022ರ ರಾಷ್ಟ್ರೀಯ ಯುವ ದಿನ ಅಥವಾ ನ್ಯಾಷನಲ್ ಯೂತ್ ಡೇ ಅನ್ನೋ ಥೀಮ್ ಏನಂದರೆ ಇಟ್ಸ್ ಆಲ್ ಇನ್ ದ ಮೈಂಡ್ ಎನ್ನುವುದು 2022ರ ನ್ಯಾಷನಲ್ ಯೂತ್ ಡೇಯ ಥೀಮ್ ಆಗುತ್ತೆ. ಇನ್ನು ಜನವರಿ 12 ನ್ಯಾಷನಲ್ ಯೂತ್ ಡೇ ಆದರೆ
ಆಗಸ್ಟ್ 12 ಇಂಟರ್ನ್ಯಾಷನಲ್ ಯೂತ್ ಡೇ ಆಗುತ್ತೆ, ನೆನ್ಪಿಡ್ಬೇಕು ಆಗಸ್ಟ್ 12 ಇಂಟರ್ನ್ಯಾಷನಲ್ ಯೂತ್ ಡೇ. ಓಕೆ, ಇನ್ನು ವಿವೇಕಾನಂದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ತಿಳ್ಕೊಳ್ಳೋದಾದ್ರೆ, ಅವರ ಮೊದಲ ಹೆಸರು ನರೇಂದ್ರನಾಥ ದತ್ತ ಆಗುತ್ತೆ. 1863 12ನೇ ಜನವರಿಯಂದು ಬಂಗಾಳದಲ್ಲಿ ಅವರು ಜನಿಸ್ತಾರೆ, ಅಂದರೆ ಕಲ್ಕತ್ತಾದಲ್ಲಿ. ಓಕೆ, ತಮ್ಮ 39ನೇ ವಯಸ್ಸಿನಲ್ಲಿ 1902 ಜುಲೈ 4ರಂದು ಬೇಲೂರು ಮಠದಲ್ಲಿ ಮರಣವನ್ನು ಹೊಂದುತ್ತಾರೆ. ಕೇವಲ 39 ವರ್ಷಗಳಲ್ಲಿ ಭಾರತ ಕಂಡಿರ್ತಕ್ಕಂಥ ಅದ್ಭುತ ಒಬ್ಬ ಏನು ನಾವೇನಂತ ಕರಿತೀವಿ ಸಾಧನೆಯನ್ನು ಮಾಡಿರ್ತಕ್ಕಂಥವರು ವಿವೇಕಾನಂದರಾಗ್ತಾರೆ. ಓಕೆ, ಕೇವಲ 39 ವರ್ಷದಲ್ಲಿ ಹಲವಾರು ಯುವ ಜನಾಂಗದಲ್ಲಿ ಅಚ್ಚಳಿಯದೆ ಉಳಿತಕ್ಕಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ನರೇಂದ್ರನಾಥ ದತ್ತರವರು. ಓಕೆ, ಇನ್ನು 1897ರಲ್ಲಿ ಅವರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ರಾಮಕೃಷ್ಣ ಮಠದ ಸ್ಥಾಪಕರು ಕೂಡ ಆಗ್ತಾರೆ. ಓಕೆ, ಇವರು ಮಾಡರ್ನ್ ವೇದಾಂತ ಮತ್ತು ರಾಜಯೋಗದ ಫಿಲಾಸಫಿಯನ್ನು ಅಳವಡಿಸ್ಕೊಂಡಿದ್ದರು. 1893ರ ಚಿಕಾಗೋ ಒಂದು ವಿಶ್ವ ಧರ್ಮಗಳ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪರವಾಗಿ ಅವರು ತಮ್ಮ ಭಾಷಣವನ್ನು ಮಾಡ್ತಾರೆ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎನ್ನುವ ಒಂದು ಮಾತಿನೊಂದಿಗೆ ಆರಂಭಿಸ್ತಾರೆ ತಮ್ಮ ಮಾತುಗಳನ್ನು. ಅದರಿಂದಾಗಿ ವಿಶ್ವದಾದ್ಯಂತ ಬಹಳ ಪ್ರಸಿದ್ಧಿಯನ್ನು ಕೂಡ ಪಡಿತಾರೆ. ಓಕೆ, ಇವರ ಗುರುಗಳು ರಾಮಕೃಷ್ಣರು. ಇನ್ನು ಇವರ ಒಂದು ಕೃತಿಗಳನ್ನು ನೋಡೋದಾದರೆ ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಮೈ ಮಾಸ್ಟರ್, ಲೆಕ್ಚರ್ ಫ್ರಮ್ ಕೊಲಂಬೋ ಟು ಆಲ್ಮೋರಾ, ಹೀಗೆ ಹಲವಾರು ಕೃತಿಗಳ ಒಂದು ರಚನೆಯನ್ನು ಕೂಡ ವಿವೇಕಾನಂದರು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ನೋಡೋದಾದರೆ ಜನವರಿ 12 ಸ್ವಾಮಿ ವಿವೇಕಾನಂದರ ಒಂದು ಜನ್ಮದಿನವನ್ನು ನಮ್ಮ ದೇಶದಲ್ಲಿ ನಾವು ರಾಷ್ಟ್ರೀಯ ಯುವ ದಿನ ಅಥವಾ ನ್ಯಾಷನಲ್ ಯೂತ್ ಡೇ ಆಗಿ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಓಕೆ, ಇನ್ನು ಕೊನೆಯದಾಗಿ ಕ್ವಶನ್ ನಂಬರ್ 15, ಸೇನಾ ದಿನ ಅಥವಾ ಆರ್ಮಿ ಡೇ ಆಗುತ್ತೆ. ಸೊ ಜನವರಿ 15ನ್ನು ನಮ್ಮ ದೇಶದಲ್ಲಿ ಸೇನಾ ದಿನವಾಗಿ ಆಚರಣೆ ಮಾಡ್ತೀವಿ. ಯಾಕಂದರೆ 1949 ಜನವರಿ 15ರಂದು ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಯಾರಿಂದ ತಗೊಳ್ತಾರೆ ಅಂದರೆ ಜನರಲ್ ಸರ್ ಫ್ರಾನ್ಸಿಸ್ ಬುಚ್ಚರ್ ಅವರಿಂದ ಈ ಒಂದು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರು. ಹಾಗಾಗಿ ಅದೇ 15 ಜನವರಿ 1949ರಂದು ಏನು ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೋ ಅದೇ ಜನವರಿ 15ನ್ನು ಸೇನಾ ದಿನವಾಗಿ ಆರ್ಮಿ ಡೇ ಆಗಿ ಆಚರಣೆ ಮಾಡ್ತೀವಿ. ಇನ್ನು ಇಂಡಿಯನ್ ಏರ್ಫೋರ್ಸ್ ಡೇ ವಾಯುಸೇನಾ ದಿನವನ್ನು 8 ಮತ್ತು ನೇವಿ ಡೇ ಅಥವಾ ನೌಕಾಸೇನಾ ದಿನವನ್ನು 4 ಡಿಸೆಂಬರ್ ಆಚರಣೆ ಮಾಡ್ತೀವಿ. ಓಕೆ, ಸೊ ಹೀಗೆ ಇದು ಜನವರಿ 2022ರ ಪ್ರಮುಖ ಪ್ರಚಲಿತ ಘಟನೆಗಳ 3ನೇ ಭಾಗವಾಗಿತ್ತು. ಓಕೆ, ನಾನು ಮೊದಲು ಹೇಳಿದಂಗೆ ಟೆಲಿಗ್ರಾಮ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಈ ಒಂದು ವಿಡಿಯೋದ PDFನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಓಕೆ, ಸೊ ಯಾರು ಜಾಯ್ನ್ ಆಗಿಲ್ಲ ಅವರು ಜಾಯ್ನ್ ಆಗ್ಬೋದು. ಸೊ ಇಷ್ಟು ಈ ಒಂದು ಜನವರಿ 2022ರ 3ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಡಿಸ್ಕಷನ್ ಆಗಿತ್ತು. ಇದು ಕ್ಲಾಸ್ ನಂಬರ್ 18. ಸೊ ಭಾಳ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದಷ್ಟು ಡಿಸ್ಕಷನ್ನ ಮಾಡಿದ್ವಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.